ಸೊ ಎಲ್ಲರಿಗೂ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಈ ಒಂದು ವೆಬಿನಾರ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ನನ್ನ ತುಂಬ ನೆನ್ಸ್ಕೊತೀನಿ ಯಾಕಂದ್ರೆ ಈ ಒಬ್ಬ ವ್ಯಕ್ತಿ ನನಗೆ ತುಂಬ ಇನ್ಸ್ಪಿರೇಷನ್ ಮತ್ತೆ ಇತರ ಅನೇಕ ವ್ಯಕ್ತಿಗಳು ಕೂಡ ನನಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಈ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಈ ಒಂದು ಅಲ್ಲಿ ಈ ರೀತಿ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಈ ಒಬ್ಬ ವ್ಯಕ್ತಿ ನಮ್ಮೆಲ್ಲಾರ್ಗು ಇನ್ಸ್ಪಿರೇಷನ್ ಸೊ ಅವ್ರನ್ನ ನೆನ್ಸ್ಕೊಂತ ನಾನು ಈ ಒಂದು ವೆಬಿನಾರ್ ಸ್ಟಾರ್ಟ್ ಮಾಡ್ತೀನಿ ಈ ಒಬ್ಬ ವ್ಯಕ್ತಿ ಇವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೇನಷ್ಟು ನಮ್ ಏನಂತ ದೊಡ್ಡ ಮನುಷ್ಯರಲ್ಲ ಆದ್ರೂ ಈ ಒಬ್ಬ ವ್ಯಕ್ತಿನ ನಾವು ಖಂಡಿತ ನೆನ್ಸ್ಕೋಬೇಕು ಒಬ್ಬ ಚಿತ್ರ ನಟ ಅಂತ ನಾನು ಇದನ್ನ ಹೇಳ್ತಿಲ್ಲ ಈ ಒಬ್ಬ ವ್ಯಕ್ತಿಯ ಒಂದು ಸಾಧನೆ ಬಗ್ಗೆ ನಾನು ತುಂಬಾ ಖುಷಿಪಟ್ಟು ಒಂದ್ ಅದು ಹೇಳಕ್ಕಾಗಲ್ಲ ಅದು ನಾನ್ ಆಕ್ಚುಲಿ ಈ ಒಬ್ಬ ವ್ಯಕ್ತಿಯ ಕನ್ನಡದ ಕೋಟ್ಯಾಧಿಪತಿ ನೋಡಿಕೊಂಡು ಆ ಮ್ಯಾನರಿಸ್ನ ಕಲ್ತ್ಕೊಂಡು ನಾನು ಎಷ್ಟೋ ವಿಷಯ ನಾನು ಕಲ್ತಿದ್ದೀನಿ ಹಾಗಾಗಿ ಈ ಒಂದು ವೆಬಿನಾರ್ ನ ಈ ಒಬ್ಬ ವ್ಯಕ್ತಿಯ ನೆನಪಿನಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಈ ವ್ಯಕ್ತಿ ಮಾಡಿರುವಂತ ಸಾಧನೆಗಳು ಎಸ್ಪೆಷಲಿ ಎಜುಕೇಶನ್ ಗೆ ತುಂಬಾ ಮಾಡಿದ್ದಾರೆ ಹಂಗಾಗಿ ನಮ್ಮ ಈ ಒಂದು ಎಜುಕೇಶನ್ ಫೀಲ್ಡ್ ಏನಿದೆ ಇದರಲ್ಲಿ ನಾವು ಕೂಡ ಇಂತ ಒಂದು ಒಂದು ಅಳಿಲ್ ಸೇವೆಯನ್ನ ಮಾಡಬೇಕು ಅಂತ ನಮಗೂ ಒಂದು ಅಷ್ಟೇ ಸೊ ಈ ಒಬ್ಬ ವ್ಯಕ್ತಿನ ನೆನ್ಸ್ಕೊತಾ ನಾವೆಲ್ಲರೂ ಒಂದು ಒಂದ್ ನಿಮಿಷ ಮೌನಾಚರಣೆ ಮಾಡ್ತಾ ಈ ಒಂದು ವೆಬಿನಾರ್ ನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಎಲ್ಲಾರು ಒಂದು ಒಂದು ನಿಮಿಷ ಮೌನಾಚರಣೆ ಮಾಡಿ ಆಮೇಲೆ ಈ ಒಂದು ವೆಬಿನಾರ್ಗೆ ಚಾಲನೆ ಕೊಡೋಣ ಸೊ ಈ ಒಂದು ವೆಬಿನಾರ್ ಸಂಪೂರ್ಣವಾಗಿ ಈ ನಮ್ಮ ಗೆಳೆಯ ಒಬ್ಬ ಹೃದಯವಂತ ಇಂಥ ಒಬ್ಬ ವ್ಯಕ್ತಿಗೆ ಇದನ್ನ ನನ್ನ ಎಂಟೈರ್ ಈ ಒಂದು ವೆಬಿನಾರ್ ಏನಿದೆ ಇದಕ್ಕೆ ನಾನು ಇವರಿಗೆ ಅಂತ ಸಮರ್ಪಣೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇದನ್ನ ಇಷ್ಟ ಹೇಳ್ತಾ ನಾನು ನಮ್ಮ ವೆಬಿನಾರ್ನ ನಾವು ಸ್ಟಾರ್ಟ್ ಮಾಡೋಣ ಸರಿ ಸೊ ಮೊದಲಿಗೆ ಮತ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ರಾಜ್ಯೋತ್ಸವದ ಪ್ರಯುಕ್ತ ನಾವೊಂದು ದೊಡ್ಡ ವೆಬಿನಾರ್ ಹಮ್ಮಿಕೊಂಡಿದ್ದೀವಿ ಈ ಅಲ್ಲಿ ಏನೇನ್ ಇರುತ್ತೆ ಫಸ್ಟ್ ನಾನು ನಿಮ್ಗೆಲ್ಲ ತಿಳಿಸ್ತೀನಿ ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಹೇಗ್ ಸ್ಟಾರ್ಟ್ ಆಯ್ತು ಮತ್ತೆ ಇದು ಏನೆಲ್ಲ ನಾವು ಮಾಡಿದ್ವಿ ಮತ್ತೆ ಈ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಯಾರೆಲ್ಲ ಕಾರಣ ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಸೊ ಇವತ್ತು ಒಂದು ಇಂಟ್ರೊಡಕ್ಷನ್ ತರ ನಾವು ಮಾಡ್ಬಿಟ್ಟು ನಾಳೆಯಿಂದ ಕಂಪ್ಲೀಟ್ ಟೆಕ್ನಾಲಜಿ ಬಗ್ಗೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಸೊ ಈ ವೆಬಿನಾರ್ ಬಂದು ಮೂವತ್ತು ದಿನ ಇರುತ್ತೆ ಮೂವತ್ತು ಟಾಪಿಕ್ಸ್ ಇರುತ್ತೆ ಮೂವತ್ತು ವಿಷಯಗಳಿರುತ್ತೆ ಇವತ್ತಿಂದ ಮೂವತ್ತನೇ ತಾರೀಕು ವರೆಗೂ ಪ್ರತಿ ದಿನ ಬೆಳಿಗ್ಗೆ ಎಂಟರಿಂದ ಒಂಬತ್ತು ನಾನು ಬರ್ತೀನಿ ವಿದ್ಯಾ ಇರ್ತಾರೆ ತುಂಬಾ ವಿಷಯಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಇದು ಯಾರು ಯೂಸ್ ಆಗುತ್ತೆ ಅಂದ್ರೆ ಫ್ರೆಶರ್ಸ್ ಪ್ರೊಫೆಷನಲ್ಸ್ ಸ್ಟೂಡೆಂಟ್ಸ್ ಇವರಿಗೆಲ್ಲ ಕೋರ್ಸ್ ತಗೋಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತೆ ಪ್ಲೇಸ್ಮೆಂಟ್ ನಮ್ಮ ಹತ್ರ ಅಸಿಸ್ಟೆನ್ಸ್ ತಗೋಬಹುದು ಮತ್ತೆ ಕೆರಿಯರ್ ಗ್ರೋತ್ ಬಗ್ಗೆ ಏನೆಲ್ಲ ನೀವು ತಿಳ್ಕೊಬಹುದು ಇದೆಲ್ಲ ಇದರಲ್ಲಿ ನಾನು ಚರ್ಚೆ ಮಾಡ್ತೀನಿ ಮತ್ತೆ ನಿಮ್ಗೆ ಯಾರಾದ್ರೂ ಈ ಕಾಲೇಜ್ ಹುಡುಗರು ಹಳ್ಳಿ ಕಡೆ ಇರೋರು ಅವ್ರಿಗೆ ಇಂಗ್ಲಿಷ್ ಅಷ್ಟೊಂದು ಚೆನ್ನಾಗಿ ಬರ್ದೇ ಇರೋರು ಅಥವಾ ಅವ್ರಿಗೆ ಇಂಗ್ಲಿಷ್ ಅರ್ಥ ಕಷ್ಟ ಆಗ್ತಾ ಇದ್ದು ಅವ್ರಿಗೆ ಇಂಥ ಒಂದು ಈ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಬಗ್ಗೆ ಏನಾದ್ರು ತಿಳ್ಕೋಬೇಕು ಮತ್ತೆ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಯಾವ ರೀತಿ ಕಲ್ಚರ್ ಇರುತ್ತೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ಅವ್ರಿಗೂ ಕೂಡ ಈ ಒಂದು ವಿಡಿಯೋಗಳನ್ನ ನೀವು ಶೇರ್ ಮಾಡಿ ಅಥವಾ ಈ ವಿಷಯ ನೀವು ಮೂಡಿಸಿ ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಇದು ನಾನು ಲೈವ್ ಬರ್ತೀನಿ ಪ್ರತಿದಿನ ಎಂಟರಿಂದ ಒಂಬತ್ತಕ್ಕೆ ಹೊಸ ಹೊಸ ನಿಮಗೆ ಡಿಸ್ಕಸ್ ಮಾಡ್ತೀನಿ ರೈಟ್ ಬಗ್ಗೆ ಹೇಳೋದಾದ್ರೆ ಹೆಸರು ಆದಿಪುಟ್ಟ ಸ್ವಾಮಿ ಅಂತೇಳಿ ಈ ಐಟಾಸ್ ಫೌಂಡರ್ ನಾನು ಮತ್ತೆ ನನಗೆ ಫಿಫ್ಟೀನ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಅನಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಅಲ್ಲಿ ಸೊ ಇದು ಬಂದು ಟಾಪಿಕ್ಸ್ ಈ ಟಾಪಿಕ್ಸ್ನ ನಾವು ಪ್ರತಿದಿನ ನನ್ನ ಲಿಸ್ಟ್ ಈ ಈ ಇನ್ಫಾರ್ಮೇಶನ್ ಏನಿದೆ ಇದನ್ನು ಕೂಡ ನಾನು ನಿಮಗೆ ಕಳಿಸ್ತೀನಿ ಅಥವಾ ಆ ಗ್ರೂಪಲ್ಲಿ ನಾನು ಇದನ್ನ ಪಿ ಡಿ ಎಫ್ ಮಾಡಿ ನಾನು ಹಾಕಿರ್ತೀನಿ ಸೊ ಇದನ್ನ ಕೂಡ ನೀವು ನೋಡ್ಕೋಬೋದು ಇದು ನಮ್ಮ ಸ್ಕೆಡ್ಯೂಲ್ಸ್ ಆಗಿರುತ್ತೆ ಸೊ ಫಸ್ಟ್ ದಿನ ನಿಮಗೆ ನಮ್ಮ ಐಟಾಸ್ ಬಗ್ಗೆ ಇದು ಹೆಂಗ್ ಸ್ಟಾರ್ಟ್ ಆಯಿತು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಇದನ್ನ ನಾನು ಹೇಳ್ತಾ ಹೋಗ್ತೀನಿ ಮತ್ತೆ ನಾಳೆಯಿಂದ ನಿಮಗೆ ಎಕ್ಸೆಲ್ ವರ್ಡ್ ಪವರ್ ಪಾಯಿಂಟ್ ಮತ್ತೆ ಇನ್ಫೋಗ್ರಾಫಿಕ್ಸ್ ವಿ ಬಿ ವಿಮ್ ಆಕ್ರೋಸ್ ಇಷ್ಟು ಬಂದು ಇದೆಲ್ಲ ನಮ್ಮ ಒಂದು ಕೋರ್ಸ್ ಇರುತ್ತೆ ಅದಾದ್ಮೇಲೆ ನಿಮಗೆ ಸರ್ಟಿಫಿಕೇಶನ್ ಯಾವ ರೀತಿ ತಗೋಬೇಕು ಮತ್ತೆ ಕನ್ನಡದಲ್ಲೇ ಎಮ್ ಎಸ್ ಆಫೀಸ್ ಇದೆಲ್ಲ ಏನ್ ನೋಡಿದ್ರಿ ಇದೆಲ್ಲ ಕನ್ನಡದಲ್ಲಿ ಯಾವ ರೀತಿ ಮಾಡಬಹುದು ನೀವು ಅಂತ ಅದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಮೇಲೆ ಈ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಯಾರು ಬರ್ಬೇಕು ಅಂತಿದ್ರ ಅವ್ರಿಗೆ ಅನಾಲಿಟಿಕ್ಸ್ ಅಂದ್ರೆ ಏನು ರಿಪೋರ್ಟಿಂಗ್ಸ್ ಅಂದ್ರೆ ಏನು ಈ ಎಂ ಐ ಎಸ್ ರಿಪೋರ್ಟಿಂಗ್ ಅಂದ್ರೆ ಏನು ಬಿಸ್ನೆಸ್ ಅನಲಿಟಿಕ್ಸು ಬಿಸ್ನೆಸ್ ಇಂಟೆಲಿಜೆನ್ಸು ಡೇಟಾ ಅನಲಿಟಿಕ್ಸು ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮೆಷಿನ್ ಲರ್ನಿಂಗು ಈ ಎಲ್ಲ ವಿಷಯಗಳು ನಿಮಗೆ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದರಿಂದ ಯಾರು ಈ ಒಂದು ಟೆಕ್ನಾಲಜಿಗೆ ಎಂಟ್ರಿ ಆಗ್ಬೇಕು ಅಂತ ಇರ್ತಾರೆ ಅವರಿಗೆಲ್ಲ ತುಂಬ ಸುಲಭವಾಗಿ ಅರ್ಥ ಆಗೋ ರೀತಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಮತ್ತೆ ನಿಮಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಸ್ವಲ್ಪ ಹೈ ಎಂಡ್ ಟೆಕ್ನಾಲಜಿಸ್ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅದು ಪವರ್ ಬಿ ಐ ಟ್ಯಾಬ್ಲು ಗೂಗಲ್ ಡೇಟಾ ಸ್ಟುಡಿಯೋ ಇದು ಬಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಸೊ ಈ ಮೂರು ದಿನ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಾದ್ಮೇಲೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ನಾನು ತಿಳಿಸ್ತೀನಿ ಪೈಥಾನ್ ಮತ್ತು ಆರ್ ಲ್ಯಾಂಗ್ವೇಜ್ ಇದೆಲ್ಲದು ಕನ್ನಡದಲ್ಲೇ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಇನ್ನೂ ತುಂಬ ಸುಲಭ ಆಗುತ್ತೆ ನಿಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪವರ್ ಕ್ವೈರಿ ಎಡಿಟರ್ ಡೇಟಾ ವಿಷುವಲೈಝೇಷನ್ಸ್ ಡ್ಯಾಶ್ ಬೋರ್ಡ್ಸ್ ಮತ್ತು ಡ್ಯಾಕ್ಸ್ ಫಂಕ್ಷನ್ಸ್ ಪೈವರ್ ಟೇಬಲ್ಸು ಪವರ್ ಪೈವೇಟ್ಸ್ ಇದೆಲ್ಲ ಬಂದು ಎಕ್ಸೆಲ್ ಮತ್ತೆ ಪವರ್ ಬಿ ಎಲ್ಲಿ ಒಂದು ಪಾರ್ಟ್ ಅದು ಅದನ್ನು ಕೂಡ ನಾನು ನಿಮಗೆ ಕನ್ನಡದಲ್ಲಿ ಸುಲಭವಾಗಿ ಹೇಗಿದ ಕಲಿಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಗೂಗಲ್ ಶೀಟ್ಸ್ ಇವಾಗ ತುಂಬಾ ಜನ ಗೂಗಲ್ ಶೀಟ್ಸ್ ಯೂಸ್ ಮಾಡ್ತಿದ್ದಾರೆ ಯಾಕಂದ್ರೆ ಎಲ್ಲ ಆನ್ಲೈನ್ ಇರೋದ್ರಿಂದ ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇದನ್ನ ನೀವು ವರ್ಕ್ ಮಾಡ್ಬೋದು ಮತ್ತೆ ಇದನ್ನ ಎಕ್ಸೆಲ್ ಮತ್ತೆ ಗೂಗಲ್ ಶೀಟ್ಸ್ ಯಾವ ರೀತಿ ಎರಡನ್ನು ಯೂಸ್ ಮಾಡಬಹುದು ಯಾವ್ದು ಒಳ್ಳೇದು ಯಾವ್ದು ಯೂಸ್ ಜಾಸ್ತಿ ಮಾಡ್ತಾರೆ ಅಥವಾ ನೀವು ಯಾವ್ದರಿಂದ ತುಂಬಾ ಉಪಯೋಗ ಆಗಿರುತ್ತೆ ಇದನ್ನು ಕೂಡ ನಾವು ಕಲ್ತ್ಕೊಳ್ಳೋಣ ಮತ್ತೆ ನನ್ನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನ್ ತುಂಬಾ ನನ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ನಾನು ಈ ಒಂದು ಫೀಲ್ಡ್ ಎಂಟ್ರಿ ಆಗೋದಕ್ಕೆ ಏನೆಲ್ಲ ನಾನು ಕಲಿತೆ ನಾನು ಯಾವ ಕೋರ್ಸ್ಗಳು ಮಾಡ್ಕೊಂಡೆ ಇದನ್ನೆಲ್ಲ ಕೂಡ ನಾನು ನಿಮ್ಗೆ ನನ್ನ ಬಗ್ಗೆ ನಾನು ಈ ಒಂದ್ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ಇದರಿಂದ ನಿಮ್ಗೆ ಏನಾದ್ರು ಅಕಸ್ಮಾತ್ ಒಂದು ಒಳ್ಳೇದು ಏನಾದ್ರು ತಗೋಬಹುದು ಅಂತಿದ್ರೆ ಖಂಡಿತ ಅದರಿಂದ ಉಪಯೋಗ ಆಗುತ್ತಿದ್ರೆ ನನಗೂ ಖುಷಿ ಆಗುತ್ತೆ ಅದಾದ್ಮೇಲೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ವಿಷಯಗಳನ್ನ ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಿ ಏನಂತಂದ್ರೆ ತುಂಬಾ ಜನಕ್ಕೆ ರೆಸ್ಯೂಮ್ನೆ ಅಪ್ಡೇಟ್ ಮಾಡಕ್ ಬರೋಲ್ಲ ಅಥವಾ ಅವ್ರಿಗೆ ಯಾವ ರೀತಿ ಇರ್ಬೇಕು ಅಂತ ತುಂಬಾ ಜನ ಬರ್ತಾರ ನಂತರ ನಂಗೆ ಸ್ಯಾಂಪಲ್ ರೆಸ್ಯೂಮೆ ಕೊಡಿ ಸ್ಯಾಂಪಲ್ ರೆಸ್ಯೂಮೆ ಕೊಡಿ ಅಂತ ಇದೆಲ್ಲ ನೀವು ಸ್ಯಾಂಪಲ್ಸ್ ಎಲ್ಲ ತಗೊಂಡು ಇನ್ನೊಬ್ಬ ರೆಸ್ಯೂಮೆ ಕಾಪಿ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ನಿಮಗೇನು ಗೊತ್ತಿದೆ ಅದನ್ನು ನೀವು ಮಾಡಬೇಕು ನಿಮ್ಗೆ ಏನು ಗೊತ್ತಿದೆ ಆ ವಿಷಯನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಥವಾ ಯಾವ ರೀತಿ ಆ ಅಲ್ಲಿ ನೀವು ಹಾಕ್ಬೇಕು ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಕೆಲವು ಟೈಮ್ ಎಲ್ರಿಗೂ ಕಂಟಿನ್ಯೂಸ್ ಕೆರಿಯರ್ ಇರೋಲ್ಲ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಕೂಡ ಅಂದರೆ ಗ್ಯಾಪ್ ಇದ್ದಾಗ ಏನು ಮಾಡ್ಬೋದು ಯಾವ ರೀತಿ ನೀವು ಕೆಲ್ಸಕ್ಕೆ ಅಪ್ಲೈ ಮಾಡ್ಬೋದು ಗ್ಯಾಪ್ ಇದ್ದಾಗ ಅಂತ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಲಿಂಕ್ಡ್ ಇನ್ ತುಂಬ ಇಂಪಾರ್ಟೆಂಟು ಇವಾಗ ಯಾವುದೇ ಪ್ರೊಫೆಷ್ನಲ್ಸು ನೀವೇನಾದ್ರೂ ಕೆಲ್ಸಕ್ಕೆ ಅಪ್ಲೈ ಮಾಡಬೇಕು ಅಂತಂದ್ರೆ ಲಿಂಕ್ಡ್ ಇನ್ ಕೂಡ ನೀವು ಅಪ್ಡೇಟ್ ಮಾಡಿರಬೇಕು ಯಾಕಂದ್ರೆ ಲಿಂಕ್ಡ್ ಇನ್ ಬಂದು ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಸೊ ಇದನ್ನು ಕೂಡ ಹೇಗೆ ಅಪ್ಲೈ ಮಾಡಬೇಕು ಅಥವಾ ಇದನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಇದನ್ನ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳ್ಸಿಕೊಡ್ತೀನಿ ಮತ್ತೆ ತುಂಬಾ ಜನ ನೌಕರಿ ಮಾನ್ಸ್ಟರ್ ಎಲ್ಲ ಕಡೆ ಕೆಲಸ ಹುಡುಕ್ತಾರೆ ಬಟ್ ಅಲ್ಲಿ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಏನೋ ನನಗೆ ಅಪ್ಲೈ ಮಾಡಿದ್ದೀನಿ ಇನ್ನೂ ನನ್ ಕಾಲ್ಸ್ ಬಂದಿಲ್ಲ ಸೊ ಇದನ್ನ ಯಾವ ರೀತಿ ಮಾಡ್ಬೋದು ಮತ್ತೆ ನಮ್ಮಲ್ಲಿರೋ ಪ್ಲೇಸ್ಮೆಂಟ್ ಗ್ರೂಪಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತೆ ನಾವು ನಿಮಗೆ ಹೇಗೆ ರೆಫರೆನ್ಸ್ ಕೊಡ್ಬೋದು ನಿಮಗೆ ಕೆಲಸ ಸಿಗೋದಕ್ಕೆ ನಾವೇನೆಲ್ಲ ಹೆಲ್ಪ್ ಮಾಡ್ಬೋದು ನಿಮ್ಗೆ ಅದನ್ನು ಕೂಡ ನಾನು ಈ ಒಂದು ಟಾಪಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಟಾಪಿಕ್ ತಗೊಂಡೆ ಇದೇನಂದ್ರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತೀರಾ ಸಿವಿಲ್ ಇಂಜಿನಿಯರ್ ಆಗಿರ್ತೀರಾ ಬಟ್ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ಗೆ ನೀವು ಎಂಟರ್ ಆಗಬೇಕು ಸೊ ಅದಕ್ಕೆ ಏನ್ ಮಾಡ್ಬೋದು ಅದಕ್ಕೆ ಏನೆಲ್ಲ ನಾನು ಕಲಿಬೇಕು ಯಾವ ಕೋರ್ಸ್ ತಗೋಬೇಕು ಕೋರ್ಸ್ ತಗೊಳ್ದೇನೆ ನಾನು ಕೆಲ್ಸಕ್ಕೆ ಅಂದರೆ ಅನಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಎಂಟ್ರಾಗ್ಬೋದಾ ಸೊ ಅದನ್ನ ಕೂಡ ನಾನು ಇಲ್ಲಿ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನನಗೆ ಇನ್ನೊಂದು ಏನಿಸ್ತಪ್ಪ ಅಂದ್ರೆ ಈಗ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂದರೆ ತುಂಬ ಜನಕ್ಕೆ ಆ ಒಂದು ಆಸೆ ಇರುತ್ತೆ ನನಗೆ ಬೇರೆ ಬಿಸ್ನೆಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಆದರೆ ಯಾರಾದರೂ ಅಕಸ್ಮಾತಾಗಿ ಅವರೇ ಟ್ರೈನರ್ ಆಗಬೇಕು ಮತ್ತು ನನ್ನದೇ ಒಂದು ಸ್ವಂತ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅವ್ರಿಗೆ ಕೂಡ ನಾನು ಖಂಡಿತ ನಾನು ಏನೇನು ಪ್ರೊಸೀಜರ್ ಯೂಸ್ ಮಾಡಿದೆ ಅಥವಾ ನಾನು ಏನೇನು ಐಡಿಯಾಸ್ ಯೂಸ್ ಮಾಡಿದೆ ನಾನು ಏನೇನು ಮಾರ್ಕೆಟಿಂಗ್ ಸ್ಕಿಲ್ಸ್ ಯೂಸ್ ಮಾಡಿದೆ ಅದನ್ನು ಈ ಮೂರು ದಿನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ದುಡ್ಡೇ ಇಲ್ದೇನೆ ಏನು ಇನ್ವೆಸ್ಟ್ಮೆಂಟ್ ಇಲ್ದೇನೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಮತ್ತೆ ಒಬ್ಬ ಒಳ್ಳೆ ಟ್ರೈನರ್ ಆಗೋದಿಕ್ಕೆ ಏನೇನೆಲ್ಲ ಮಾಡಬೇಕು ಯಾವ ರೀತಿ ನೋಟ್ಸ್ ಇರಬೇಕು ಯಾವ ರೀತಿ ನೀವು ಸ್ಟೂಡೆಂಟ್ಸ್ ಜೊತೆ ಬೆರೀಬೇಕು ಅಥವಾ ಯಾವ ರೀತಿ ನೀವು ಟ್ರೈನಿಂಗ್ ಕೊಡಬೇಕು ಸೊ ಇದನ್ನು ಕೂಡ ನಾನು ಡೀಟೇಲ್ ಆಗಿ ಅಂದ್ರೆ ನನ್ನ ಅನುಭವಗಳನ್ನ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ಕೊತೀನಿ ಜೊತೆಗೆ ಇವಾಗ ಟ್ರೆಂಡ್ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಕಡೆ ಯಾವ ರೀತಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ ಅನ್ನ ಮೇಲೆ ತರಬಹುದು ಅಥವಾ ಎಜುಕೇಶನ್ ಅನ್ನ ಹೇಗೆ ನಾವು ಎಲ್ಲ ಸ್ಟೂಡೆಂಟ್ಸ್ಗಾಗಲಿ ಪ್ರೊಫೆಷನ್ಸ್ಗಾಗ್ಲಿ ನಾವು ಯಾವ ರೀತಿ ಇದನ್ನು ತಲುಪಿಸ್ಬೋದು ಅಂತ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಮೂವತ್ತು ದಿನ ಎಲ್ಲ ನೇರ ಪ್ರಸಾರ ಅಂದರೆ ನಾನು ಲೈವ್ ಇರ್ತೀನಿ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಸೆಷನ್ಸ್ ಆದ್ಮೇಲೆ ನೀವು ನಾನು ಕೇಳ್ಬೋದು ಅಥವಾ ಸೆಷನ್ಸ್ ಆದ್ಮೇಲೆ ಕೂಡ ನೀವೇನೋ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ದಯವಿಟ್ಟು ನನ್ನ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಇರ್ತೀನಿ ನಾನು ಫೇಸ್ಬುಕ್ಕಲ್ಲಿ ಇರ್ತೀನಿ ಎಲ್ಲ ಸೋಷಿಯಲ್ ಮೀಡಿಯಾ ಪೋರ್ಟಲ್ಸಲ್ಲಿ ಇರ್ತೀನಿ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು ನಾನು ಅಕಸ್ಮಾತ್ ನಾನು ಬಿಸಿ ಇದ್ರೆ ನಾನು ಕೆಲವು ಟೈಮ್ ಮೆಸೇಜ್ ಅಥವಾ ರಿಪ್ಲೈ ಮಾಡೋದಿಲ್ಲ ಬಟ್ ಖಂಡಿತ ನಾನು ಫ್ರೀ ಆಗಿದ ತಕ್ಷಣ ಯಾರೇ ಮೆಸೇಜ್ ಮಾಡಿರಲಿ ಅಲ್ಲೇ ಕಾಲ್ ಮಾಡಿರಲಿ ನಾನು ಅವ್ರಿಗೆ ರೆಸ್ಪಾಂಡ್ ಖಂಡಿತ ನಾನು ಮಾಡ್ತೀನಿ ಓಕೆ ಸೊ ಈ ಒಂದು ಮೂವತ್ತು ಟಾಪಿಕ್ಸು ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಇದರಿಂದ ತುಂಬ ಅಂದರೆ ತುಂಬಾ ಇವಾಗ ಡಿಮಾಂಡಲ್ಲಿರುವಂಥ ಕೋರ್ಸ್ಗಳು ಮತ್ತೆ ಸಬ್ಜೆಕ್ಟ್ಗಳು ರೈಟ್ ನಾನು ಹೇಳ್ದಂಗೆ ಮೂವತ್ತು ದಿನ ನಾನು ನಿಮ್ಮ ಜೊತೆ ಇರ್ತೀನಿ ಪ್ರತಿದಿನ ಎಂಟರಿಂದ ಒಂಬತ್ತು ಗಂಟೆಗೆ ನೀವು ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಏನೇ ಕ್ವೆಶನ್ಸ್ ಇದ್ರು ನಿಮ್ಗೆ ಏನೇ ಕೆರಿಯರ್ಸ್ ಇರ್ಬೋದು ಎಜುಕೇಶನ್ ಇರ್ಬೋದು ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಇರ್ಬೋದು ಏನೇ ಇರ್ಬೋದು ನೀವು ನನ್ನ ಜೊತೆ ಅದನ್ನ ಡಿಸ್ಕಸ್ ಮಾಡಿ ನಾನು ಖಂಡಿತ ನಿಮಗೆ ನನ್ನ ಕೈಲಿ ಸಾಧ್ಯ ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಕೂಡ ನಾನು ಮಾಡ್ತೀನಿ ರೈಟ್ ಈಗ ನಾವು ಆ್ಯಪಲ್ ಕೂಡ ಇದೀವಿ ಇದು ತುಂಬಾ ಜನ ಗೊತ್ತಿರ್ಬೋದು ನೀವು ಏನ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಆ್ಯಪಲ್ ಏನು ರಿಜಿಸ್ಟರ್ ಮಾಡ್ಕೊಂಡಿದೀರ ಸೊ ಈ ಒಂದು ಕನ್ನಡ ಮಾಧ್ಯಮ ಈ ಕನ್ನಡ ಮೀಡಿಯಂ ಅಂತ ಏನಿದೆ ಇದನ್ನ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಸಹಾಯ ನಮ್ಗೆ ತುಂಬಾ ಮುಖ್ಯ ನೀವು ಇದನ್ನ ತುಂಬಾ ಜನಕ್ಕೆ ಅಂದ್ರೆ ನಾನು ಎಲ್ರಿಗೂ ಅಂತಲ್ಲ ಯಾರಿಗ ಉಪಯೋಗ ಆಗಿದೆ ಯಾರಿಗ ಉಪಯೋಗ ಇರುತ್ತೆ ಅಂತವ್ರಿಗೆ ನೀವು ದಯವಿಟ್ಟು ಶೇರ್ ಮಾಡಿ ಅಂಥವ್ರ ಈ ಒಂದು ಅಹ್ ವ್ಯವಸ್ಥೆನ ಉಪಯೋಗ ಮಾಡ್ಕೋಬಹುದು ಅಂತ ನನ್ಗೆ ಅದೊಂದು ಕಾರಣದಿಂದ ನಾವು ಈ ಒಂದು ಆಪ್ ಆ್ಯಪ್ ಅಥವಾ ನಮ್ದು ಟ್ರೈನಿಂಗ್ಸ್ ಆಗಲಿ ಕನ್ನಡ ಮೀಡಿಯಂ ಅಂತಾನೆ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಇದನ್ನ ನಿಮ್ಗೆ ಏನಾದರೂ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡ್ಕೊಳ್ಳಿ ಸೊ ನಾವು ಗೂಗಲ್ ಸ್ಟೋರ್ ಅಲ್ಲಿ ಇದೀವಿ ಮತ್ತೆ ಐಒಎಸ್ ಆಪ್ ಸ್ಟೋರ್ ಅಲ್ಲಿ ಕೂಡ ಇದೀವಿ ಸೊ ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಈ ಪಿ ಡಿ ಎಫ್ ನಾನೇನು ನಿಮ್ಗೆ ಕಳಿಸ್ತೀನಿ ಇದ್ರಲ್ಲಿ ನಿಮ್ಗೆ ಲಿಂಕ್ ಇರುತ್ತೆ ಯಾರಿಗಾದ್ರೂ ಅಕಸ್ಮಾತ್ ನೀವು ಶೇರ್ ಮಾಡ್ಬೇಕು ಅಂತಂದ್ರೆ ಇದನ್ನ ಶೇರ್ ಮಾಡ ಅವ್ರು ಕೂಡ ಇದನ್ನ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಏನ್ ಕಲಿಸ್ತಾರಲ್ಲ ಐಟಾಸ್ ಕನ್ನಡ ಮೀಡಿಯಂ ಏನಿದೆ ಇದು ಒಂದೇ ಇನ್ಸ್ಟಿಟ್ಯೂಟು ವಿಶ್ವದಲ್ಲಿ ಕನ್ನಡದಲ್ಲಿ ಇದೊಂದು ಟ್ರೈನಿಂಗ್ ಮಾಡೋದು ಬೇರೆ ಭಾಷೆಯಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಕನ್ನಡದಲ್ಲಿ ಈ ಒಂದು ಟ್ರೈನಿಂಗ್ಸ್ ಇನ್ ಡೆಪ್ ಆಗಿ ಮಾಡುವಂತ ಒಂದೇ ಇನ್ಸ್ಟಿಟ್ಯೂಟ್ ನಮ್ಮ ಇನ್ಸ್ಟಿಟ್ಯೂಟ್ ಸೊ ಇದಕ್ಕೆಲ್ಲ ನಮ್ಗೆ ಸಹಾಯ ಮಾಡಬೇಕು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅನ್ನೋದಷ್ಟೇ ನಮ್ದೊಂದು ಒಂದು ಆಶಯ ಸೊ ನಾವು ಏನೆಲ್ಲ ಕೋರ್ಸ್ ಮಾಡ್ತೀವಿ ಇಲ್ಲಿ ನಮ್ಮ ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನೋಡಿ ನಾವು ಬಂದು ಅಡ್ವಾನ್ಸ್ ಎಕ್ಸೆಲ್ ಇಂದ ಹಿಡಿದು ಕಂಪ್ಲೀಟ್ ಡೇಟಾ ಸೈನ್ಸ್ ವರ್ಗು ನಾವು ಮಾಡ್ತೀವಿ ಸೊ ಇದ್ರಲ್ಲಿ ತುಂಬಾ ಕೋರ್ಸ್ಗಳು ಎಷ್ಟೋ ಕಡೆ ಮಾಡೋದೇ ಇಲ್ಲ ಅಥವಾ ಮಾಡಿದ್ರು ನಿಮ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಲ್ಲ ಯಾಕಂದ್ರೆ ಎಲ್ಲ ಟ್ರೈನರ್ಸ್ಗಳಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಅವ್ರು ಬರೀ ಒಂದು ಟೆಕ್ಸ್ಟ್ ಬುಕ್ ಟ್ರೈನಿಂಗ್ಸ್ ಅಥವಾ ಎಲ್ಲೋ ಒಂದು ಯೂಟ್ಯೂಬ್ ಎಲ್ಲ ಕಲ್ತ್ಕೊಂಡು ಮಾಡ್ತಾರೆ ಬಟ್ ನಮಗೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಫೀಲ್ಡ್ ಅಲ್ಲಿ ಮತ್ತೆ ನಾವೆಷ್ಟೋ ಕಂಪ್ನೀಸ್ಗಳಿಗೆ ಎಮ್ ಎನ್ ಸಿ ಕಂಪ್ನೀಸ್ಗಳಿಗೆಲ್ಲ ನಾವು ಟ್ರೈನಿಂಗ್ ಅನ್ನು ಕೊಟ್ಟಿದ್ದೀವಿ ನಾನು ಎಷ್ಟೋ ದೊಡ್ಡ ದೊಡ್ಡ ಕಂಪ್ನೀಸ್ಗೆ ಪ್ರಾಜೆಕ್ಟ್ಸ್ ಮಾಡಿದೀನಿ ಸೊ ಹಂಗಾಗಿ ನನ್ನ ಅನುಭವಗಳನ್ನ ನಾನು ಇಲ್ಲಿ ಟೀಚ್ ಮಾಡ್ತೀನಿ ಸೊ ಎಲ್ಲ ಕೋರ್ಸ್ಗಳು ನಾವು ಬೇರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೆಸ್ಟಿಂಗ್ ಎಲ್ಲ ನಾವು ಮಾಡಲ್ಲ ನಾವು ಕಾನ್ಸಂಟ್ರೇಟ್ ಮಾಡೋದು ಕಂಪ್ಲೀಟ್ ಆಗಿ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಸೊ ಇದರಲ್ಲಿ ಇಷ್ಟು ಕೋರ್ಸಸ್ಗಳನ್ನ ನಾವು ಮಾಡ್ತಾ ಇದೀವಿ ಇನ್ನೂ ಅನೇಕ ಕೋರ್ಸ್ಗಳು ಕೂಡ ಇವಾಗ ಸ್ಟಾರ್ಟ್ ಮಾಡ್ಕೋತಾ ಇದೀವಿ ಸೊ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಇದೆಲ್ಲದುವೇ ನಾವು ಕನ್ನಡದಲ್ಲೇ ನಾವು ಮಾಡ್ತಾ ಇದೀವಿ ಸೊ ಯಾರಿಗಾದ್ರೂ ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ನಾವು ನಿಮಗೆ ಕನ್ನಡದಲ್ಲೇ ಇದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀವಿ ಮತ್ತೆ ಇದನ್ನೆಲ್ಲ ರೆಕಾರ್ಡೆಡ್ ವಿಡಿಯೋಸ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಕೆಲವೊಂದು ರೆಡಿ ಇದಾವೆ ಅದೆಲ್ಲ ನಾನು ಆಪಲ್ಲಿ ಹಾಕ್ತಾ ಇದ್ದೀನಿ ಆ ನಮ್ಗೆ ಸಮಯದ ಅಭಾವ ಯಾಕಂದ್ರೆ ನಾವು ಆಫೀಸ್ ಕೂಡ ನಡೆಸ್ಬೇಕು ಟ್ರೈನಿಂಗ್ಸ್ ನಡೆಸ್ಬೇಕು ತುಂಬಾ ಈ ತರ ಒಂದು ಟೈಮ್ ಕನ್ಸ್ಟೆಂಟ್ ಸಮಯ ನಮ್ಗೆ ಅಷ್ಟೊಂದು ಸಿಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಿದೆ ಬಟ್ ಖಂಡಿತ ಎಲ್ಲಾ ಕೋರ್ಸ್ಗಳ ರೆಕಾರ್ಡೆಡ್ ವಿಡಿಯೋಸ್ ಕೂಡ ನಾ ನಿಮ್ಗೆ ಈ ಒಂದು ಆಪ್ ಅಲ್ಲಿ ಅಥವಾ ಇನ್ನೂ ಬೇರೆ ಪೋರ್ಟಲ್ಗಳಲ್ಲಿ ಖಂಡಿತ ನಾನು ಇದನ್ನ ರೈಟ್ ಸೊ ಫಸ್ಟ್ ನಾವು ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಥವಾ ತುಂಬಾ ವಿಷಯಗಳು ಆಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸೊ ಈ ಒಂದು ಪ್ಲಾಟ್ಫಾರ್ಮ್ ಇಂದ ಅಂದ್ರೆ ಈ ಒಂದು ವೆಬಿನಾರ್ ಇಂದ ನಾನು ಎಲ್ರಿಗೂ ಐಟಾಸ್ ಹೇಗೆ ಸ್ಟಾರ್ಟ್ ಆಯ್ತು ಯಾವಾಗ ಸ್ಟಾರ್ಟ್ ಆಯ್ತು ಏನೆಲ್ಲ ನಾವು ಕಷ್ಟಪಟ್ವಿ ಏನೆಲ್ಲ ನಾವು ಫೇಸ್ ಮಾಡಿದ್ವಿ ಇದನ್ನ ತಿಳಿಸ್ಬೇಕು ಅಂತ ನಾನು ಈ ಒಂದು ಒನ್ ಅವರ್ ಏನಿದೆ ಈ ಒಂದು ಒನ್ ಒನ್ ಅವರ್ ಅಲ್ಲಿ ನಿಮ್ಗೆ ಇದನ್ನ ತಿಳಿಸಬೇಕು ಅಂತ ನಾನು ಎಲ್ಲಾ ಸ್ಲೈಡ್ಸ್ ನಾನು ತಗೊಂಬಂದಿದ್ದೀನಿ ಸೊ ಇದ್ರಲ್ಲಿ ಎಷ್ಟೋ ವಿಷಯಗಳು ತುಂಬಾ ಜನಕ್ಕೆ ಗೊತ್ತಾಯಿಲ್ಲ ಅದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಬೇಕು ಅಂತ ನಾನು ಈ ಸ್ಲೈಡ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಐಟಾ ಸ್ಟಾರ್ಟ್ ಆಗಿದ್ದು ಒಂದು ಜಸ್ಟ್ ಒಂದು ಡಿಸ್ಕಶನ್ ಅಲ್ಲಿ ಒಂದು ಮೂರು ಜನ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ ಏನೋ ಮಾತಾಡಬೇಕಂದ್ರೆ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಇನ್ಸ್ಟಿಟ್ಯೂಟು ಅಂತೇಳಿ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದ್ದು ಸೊ ಮೊದಲನೇ ಪೂಜೆ ನಾನು ಮಾಡಿದ್ದು ಮೇ ತರ್ಟಿ ಫಸ್ಟ್ ಇದು ಸಾರಿ ಟೂ ತೌಸಂಡ್ ಟ್ವೆಲ್ ಇದು ಚೇಂಜ್ ಮಾಡ್ತೀನಿ ಮೇ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅವತ್ತು ನೀವು ಆ ಡೇಟ್ ನ ನೀವು ಚೆಕ್ ಮಾಡಿ ಅವತ್ತು ಅದು ಆಕ್ಚುಲಿ ಬಂದು ಭಾರತ್ ಬಂದ್ ಇತ್ತು ಅವತ್ತು ಭಾರತ್ ಬಂದ್ ದಿನ ಆಕ್ಚುಲಿ ಇದನ್ನ ಫಸ್ಟ್ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಸಡನ್ ಆಗಿ ಭಾರತ್ ಬಂದ್ ಅಂತ ಅನ್ಬಿಟ್ರು ನಾವು ಅವತ್ತೇ ಪೂಜೆ ಮಾಡ್ಬೇಕು ಅಂತ ಹೇಳಿ ಬೆಳಿಗ್ಗೆನೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದಂತ ಈ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದ್ದೆ ಪೂಜೆ ಮಾಡಿದ್ದೆ ಭಾರತ್ ಬಂದ ದಿನ ತುಂಬಾ ಜನಕ್ಕಿಂತ ಗೊತ್ತಿಲ್ಲ ಅಹ್ ಬಟ್ ನಾವು ಪೂಜೆನ ಮುಂಚೆನೆ ಇಟ್ಕೊಂಡ್ಬಿಟ್ಟಿದೀವಿ ಅದಾದ್ಮೇಲೆ ಇದನ್ನ ಪೋಸ್ಟ್ಪೋನ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಬೆಳಿಗ್ಗೆನೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದಿದ್ದು ಒಂದೆನ್ ಅದು ತುಂಬಾ ನಾವು ಅವತ್ ಮಾಡಕ್ ಆಗುತ್ತೋ ಇಲ್ವೋ ಅನ್ಕೊಂಡಿದ್ವಿ ಬಟ್ ಬಂದ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾವು ಪೂಜೆ ಮಾಡ್ಕೊಂಡ್ ಬಂದ್ಬಿಟ್ರಿ ನಾವು ಸೊ ಇದೇ ಫಸ್ಟ್ ಐಟಾಸ್ ಅಲ್ಲಿ ಬರದಂತ ಒಂದ್ ಅಕ್ಷರ ಓಂ ಅಂತ ಇದೇ ಫಸ್ಟ್ ನಾನು ಪೂಜೆ ಮಾಡಿದ ತಕ್ಷಣ ನಮ್ಮ ಒಂದು ಆ ಬೋರ್ಡ್ ಅಲ್ಲಿ ಏನ್ ಬರದ್ನಲ್ಲ ಸೊ ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ಇದು ಒಂದು ವಿದ್ಯೆಯನ್ನು ಕೊಟ್ಟಿದೆ ಒಂದು ಅನಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಅಲ್ಲಿ ಎಷ್ಟೋ ಹುಡುಗರು ಸಾವಿರಾರು ಹುಡುಗರು ಅದನ್ನ ಕಲ್ತು ಒಳ್ಳೊಳ್ಳೆ ಪೊಸಿಷನ್ ಇದು ಮೊದಲನೇ ಅಕ್ಷರ ನಾನ್ ಬರದಂತ ಈ ಐಟಾಸ್ ಅಲ್ಲಿ ಬರೆದಂತ ಒಂದು ಅಕ್ಷರ ಇದು ಇದು ನನ್ನ ಆಫೀಸು ಇದು ಐಟಾಸ್ ಸ್ಟಾರ್ಟ್ ಆಗಿದ್ದ ಮೊದಲನೇ ದಿನ ಪೂಜೆ ಮಾಡಿದ ದಿನ ಇದು ನೀವು ನೋಡ್ಬೋದಿಲ್ಲಿ ಒಂದು ಬೋರ್ಡ್ ಮತ್ತೆ ಆರು ಸೀಟ್ ಇದ್ದಿದ್ದು ಇವತ್ತು ಎಷ್ಟು ಸಾವಿರಾರು ಜನ ನಾನು ಟ್ರೈನಿಂಗ್ ಮಾಡಿದ್ದೀನಿ ಐಟಾಸ್ ಅಲ್ಲಿ ಸೊ ಇದು ಮೊದಲನೇ ಇನ್ಸ್ಟಿಟ್ಯೂಟ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದಂತ ಒಂದು ಆಫೀಸ್ ಇದು ನಮ್ಮ ಇನ್ಸ್ಟಿಟ್ಯೂಟ್ ಇಷ್ಟೇ ಇದ್ದಿದ್ದು ಇದೇ ಆಫೀಸು ಇಲ್ಲೇ ಎನ್ಕ್ವೈರೀಸ್ ಮತ್ತೆ ಇಲ್ಲೇ ಟ್ರೈನಿಂಗ್ಸ್ ಕೂಡ ನಾವು ಮಾಡ್ತಾ ಇದ್ವಿ ಸೊ ಇದು ಮೊದಲನೇ ಅಕ್ಷರ ನಾನು ಬರೆದಿದ್ದು ಓಂ ಅಂತ ಅದಾದ್ಮೇಲೆ ಇಲ್ಲಿ ನೋಡಬಹುದು ಶ್ರೀ ಮತ್ತೆ ಆಂಜನೇಯ ಸ್ವಾಮಿ ಪ್ರಸನ್ನ ಅಂತ ಆಂಜನೇಯ ಸ್ವಾಮಿ ಬಗ್ಗೆ ನಾನು ಮರ್ಕೊಂಡಿದ್ದೆ ಯಾಕಂದ್ರೆ ಎಲ್ರಿಗೂ ಶಕ್ತಿ ಕೊಡ್ಲಿ ಎಲ್ರಿಗೂ ಒಂದು ವಿದ್ಯೆ ಬರಲಿ ಅಂತ ಈ ಒಂದು ಅಕ್ಷರ ನಾನು ಬರೆದಿದ್ದೀನಿ ಅದೇ ರೀತಿ ಇವತ್ತು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ಲಿ ಅಂತ ನಾವು ಇನ್ನು ಮುಂದೆನೂ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ ಸೊ ನನ್ನ ಮೊದಲನೇ ಬ್ಯಾಚ್ ಈ ಮೂರು ಜನ ದಿನೇಶ್ ಪ್ರವೀಣ್ ಮತ್ತೆ ವೆಂಕಟಕೃಷ್ಣ ಅಂತ ಸೊ ಇಲ್ಲಿ ನೀವೇನು ದಿನೇಶ್ ನೋಡುತ್ತಾರೆ ಇವರೇ ಫಸ್ಟ್ ಸ್ಟೂಡೆಂಟು ನಮ್ಮ ಐಟಾಸ್ಗೆ ಸೊ ಮೊದಲನೇ ಬ್ಯಾಚ್ ನಾನು ಮಾಡಿದ್ದೆ ವಿ ಬಿ ಎ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್ ಅಂತ ಸೊ ದಿನೇಶ್ ಶೆಟ್ಟಿ ಇವತ್ತು ಐ ಬಿ ಎಮ್ಮಲ್ಲಿ ಅಲ್ಲಿ ಒಳ್ಳೆ ಪೊಸಿಷನ್ಲ್ ಇದ್ದಾರೆ ಅವತ್ತು ಅವರು ಫಸ್ಟ್ ಬ್ಯಾಚಲ್ಲಿ ನನಗೆ ಕೊಟ್ಟಂಥ ಫೀಸು ನಾಲ್ಕು ಸಾವಿರ ರೂಪಾಯಿ ನಾನು ಅವಾಗ ಬಿ ಬಿ ಐ ಮಾಡ್ತಾ ಇದ್ದಿದ್ದೆ ನಾಲ್ಕು ಸಾವಿರ ರೂಪಾಯಿ ಅವಾಗೆಲ್ಲ ಜಿ ಎಸ್ ಟಿ ಎಲ್ಲ ನಮಗೇನು ಐಡಿಯಾನೇ ಇರಲಿಲ್ಲ ಅವಾಗ ಸೊ ನಾಲ್ಕು ಸಾವಿರ ರೂಪಾಯಿ ಏನಿದೆ ಅದನ್ನು ನಾನು ಫಸ್ಟ್ ತೊಗೊಂಡಿದ್ದು ನನ್ನ ಫಸ್ಟ್ ಬ್ಯಾಚ್ ಜೂನ್ ಸೆಕೆಂಡ್ ಟೂ ತೌಸಂಡ್ ಟ್ವೆಲ್ ನಾನು ಪೂಜೆ ಮಾಡಿ ಎರಡು ದಿನ ಆದಮೇಲೆ ಈ ಒಂದು ಬ್ಯಾಚನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಪೂಜೆ ಮಾಡಿದ್ದು ಮೇ ತರ್ಟಿ ಫಸ್ಟ್ ಅವತ್ತು ಗುರುವಾರ ಇತ್ತು ಫಸ್ಟ್ ಬ್ಯಾಚ್ ಶನಿವಾರ ಜೂನ್ ಸೆಕೆಂಡ್ ಟೂ ತೌಸಂಡ್ ಟ್ವೆಲ್ ಸೊ ಅದಾದ್ಮೇಲೆ ನೋಡಬಹುದು ಇಲ್ಲಿ ಇಷ್ಟೇ ನಮ್ಮ ಆಫೀಸ್ ಇದ್ದಿದ್ದು ಇವತ್ತು ಎಷ್ಟೋ ಜನ ನಮ್ಮ ಆಫೀಸ್ ಬಂದು ನೋಡಬಹುದು ಹೇಗಿತ್ತು ಇವತ್ತು ಹೇಗಿದೆ ಅಂತ ಸೊ ಈ ಒಂದು ಎಂಟರಿಂದ ಒಂಬತ್ತು ವರ್ಷದಲ್ಲಿ ತುಂಬಾ ಚೇಂಜಸ್ ಇದೆ ನೋಡಬಹುದು ಇಷ್ಟೇ ಇದ್ದಿದ್ದು ನಮ್ಮ ಆಫೀಸ್ ಅವಾಗ ಸೊ ತುಂಬಾ ಒಂದು ದೊಡ್ಡ ಮಟ್ಟಿಗೆ ಒಂದು ಕನಸನ್ನ ಕಟ್ಟಿ ನಾನು ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ಜನ ನನ್ನ ವೆಲ್ ವಿಶರ್ಸು ನನಗೆ ಸಪೋರ್ಟ್ ಮಾಡಿ ಇವತ್ತು ಈ ಮಟ್ಟಿಗೆ ತಂದು ಒಂದು ಐಟಾಸ್ ಅನ್ನ ನಿಲ್ಸಿದ್ದಾರೆ ಇದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಅಂತ ನನಗೂ ತುಂಬಾ ಖುಷಿ ಆಗುತ್ತೆ ಸೊ ಈ ಟ್ರೈನಿಂಗ್ಸ್ ನಡೆಸ್ಬೇಕಾದ್ರೆ ಸಂತೋಷ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿ ನನ್ನ ಹತ್ರ ಕಲ್ತು ಅದು ತುಂಬ ಖುಷಿಯಾಗಿ ಆಕ್ಟ್ ಬ್ರಾಡ್ಬ್ಯಾಂಡ್ ಅಂತ ಇವಾಗ ನೋಡ್ಬೋದು ಈ ರಾಜಾಜಿನಗರಲ್ಲಿ ಎ ಸಿ ಟಿ ಬ್ರಾಡ್ಬ್ಯಾಂಡ್ ಒಂದು ಆಫೀಸ್ ಇದೆ ಅಲ್ಲಿಂದ ಒಬ್ಬ ವಿದ್ಯಾರ್ಥಿ ಬರ್ತಾನೆ ಸಂತೋಷ್ ಅಂತ ಅವ್ರು ಬಂದು ಟ್ರೈನಿಂಗನ್ನು ತಗೊಂಡು ಆ ಕಂಪ್ನಿಲಿ ರೆಫರ್ ಮಾಡ್ತಾರೆ ನಮ್ಗೆ ಅವಾಗ ಕಾರ್ಪೊರೇಟ್ ಟ್ರೈನಿಂಗ್ ಅಂದರೆ ಐಡಿಯಾನೇ ಇರಲಿಲ್ಲ ಏನು ಅಂತ ಅವ್ರೋಗ ರೆಫರ್ ಮಾಡಿದಾಗ ನನಗೆ ಇನ್ವಾಯ್ಸ್ ಯಾಕೆ ಮಾಡಬೇಕು ಕೊಟೇಶನ್ ಹೇಗೆ ಕೊಡಬೇಕು ನನಗೇನೂ ಗೊತ್ತಿಲ್ಲ ನನ್ಗೊಂದು ಕಾಲ್ ಬರುತ್ತೆ ಈ ತರ ನೀವು ಬಂದು ಟ್ರೈನಿಂಗ್ ಮಾಡ್ಬೇಕು ಅಂತ ನನಗೆ ನಿಜವಾಗ್ಲೂ ಅವಾಗ ಯಾವ ರೀತಿ ಕೊಟೇಶನ್ ರೆಡಿ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ ಏನು ಬರುತ್ತೋ ಮನ್ಸಿಗೆ ಅದನ್ನ ನಾನು ಕಳಿಸಿದ್ದೆ ಅರ್ನಬಿ ಚಕ್ರವರ್ತಿ ಅಂತ ಹೆಚ್ ಆರ್ ನಾನು ಚೆನ್ನಾಗಿ ಅಪ್ನ ಇದೆ ಸೊ ಅವರು ನಮ್ಗೊಂದು ಅವಕಾಶ ಕೊಟ್ಟರು ಅವರೇ ನಾನು ಕರೆದ್ಬಿಟ್ಟು ಕೊಟೇಶನ್ ಹೇಗಿರ್ಬೇಕು ಆ ಅದು ಇನ್ವಾಯ್ಸ್ ಹೇಗಿರ್ಬೇಕು ಸೊ ಇದನ್ನೆಲ್ಲ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅಲ್ಲಿಂದ ಸ್ವಲ್ಪ ನಾವು ಕಲ್ತ್ಕೊಳ್ಳೋಕ್ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ನಮ್ಗೆ ಬಿಸ್ನೆಸ್ ಐಡಿಯಾ ಏನೂ ಇರ್ಲಿಲ್ಲ ಸೊ ಮೊದಲನೇ ಟ್ರೈನಿಂಗ್ ನಾನು ಮಾಡಿದ್ದು ಕಾರ್ಪೊರೇಟ್ ಟ್ರೈನಿಂಗು ಪವರ್ ಪಾಯಿಂಟ್ ನನಗೆ ಫಸ್ಟ್ ಮೊದಲನೇ ಈ ಏನಂತಾರೆ ಸಂಭಾವನೆ ಅಂತ ಏನ್ ಕರೀತಾರಲ್ವಾ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂತು ನನಗೆ ಈ ಕಾರ್ಪೊರೇಟ್ ಟ್ರೈನಿಂಗ್ ಅಲ್ಲಿ ಸಂತೋಷ್ಗೆ ನಾನು ಇವತ್ತು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಕಾರ್ಪೊರೇಟ್ ಫೀಲ್ಡ್ ಅಂದ್ರೆ ಕಾರ್ಪೊರೇಟ್ ಟ್ರೈನಿಂಗ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಸ್ಟೆಡಿ ಇರಲಿಲ್ಲ ಸೊ ಆಗಸ್ಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನನ್ನ ಮೊದಲನೇ ಕಾರ್ಪೊರೇಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು ಅವತ್ತಿಂದ ಇವತ್ತವರೆಗೂ ನಾವು ಅರವತ್ತೈದು ಕಂಪ್ನಿಗೆ ನಾವು ಟ್ರೈನಿಂಗ್ ಮಾಡಿದೀವಿ ಅದೆಲ್ಲ ನಾನು ಲಿಸ್ಟ್ ಹೇಳ್ತೀನಿ ನಿಮ್ಗೆ ಸೊ ಈ ಎಲ್ಲಾ ಕಂಪ್ನಿಗೂ ನಾವು ಯಾವತ್ತೂ ಕೂಡ ಮಾರ್ಕೆಟಿಂಗ್ ಆಗಲಿ ನಾವು ಹೋಗ್ಬಿಟ್ಟು ನಿಮ್ಗೆ ಈ ತರ ಒಂದು ಟ್ರೈನಿಂಗ್ ಮಾಡ್ತೀವಿ ಅಂತ ಮಾಡಿದ್ದಿಲ್ಲ ಎಲ್ಲ ನನ್ನ ವಿದ್ಯಾರ್ಥಿಗಳು ನನಗೆ ರೆಫರೆನ್ಸ್ ಕೊಟ್ಟಂತದ್ದು ಮತ್ತೆ ನನ್ನ ಹಳೆ ಫ್ರೆಂಡ್ಸ್ಗಳಾಗಿರ್ಬೋದು ಸೊ ಈ ರೀತಿ ನನಗೆ ರೆಫ್ರೆನ್ಸ್ ಎಲ್ಲ ಬಂದಿದ್ದೆ ಹೊರತು ಇವತ್ತರೆಗೂ ನಾವು ಯಾವತ್ತು ಮಾರ್ಕೆಟಿಂಗ್ ಹೋಗಿ ಕ್ಲೈಂಟ್ ಹತ್ರ ಅಥವಾ ಯಾವುದೇ ಕ್ಲೈಂಟ್ಗೂ ನಾವು ಕಾರ್ಪೊರೇಟ್ ಟ್ರೈನಿಂಗ್ಸ್ ನಮಗೆ ಕೊಡಿ ಅಂತ ಕೇಳಿದ್ದು ಅವತ್ತು ಇಲ್ಲ ಇವತ್ತಿಗೂ ನಾವು ಮಾಡಿಲ್ಲ ಎಲ್ಲ ನಮ್ಮಂತ ಎಲ್ಲ ವಿದ್ಯಾರ್ಥಿಗಳೇ ನಮ್ಗೆ ಇಷ್ಟು ಸಹಾಯ ಮಾಡಿ ಇವತ್ತು ಈ ಮಟ್ಟ ತಗೊಂಡ್ ಕೂರಿಸಿದ್ದಾರೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ಜೂನ್ ಸೆಕೆಂಡ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನನಗೆ ಗೊತ್ತಿಲ್ಲದಂಗೆ ಎಷ್ಟೋ ಹುಡುಗರು ಬಂದ್ರು ಬೇರೆ ಬೇರೆ ಎಲ್ಲಾ ಬರಕ್ ಸ್ಟಾರ್ಟ್ ಆದ್ರು ನನ್ನ ಮೊದಲ ವಾರ್ಷಿಕ ಆದಾಯ ಏನಿದೆ ಫಸ್ಟ್ ಇಯರ್ ಪ್ರಾಫಿಟ್ ಅಂತ ಏನು ನಾವು ಕರಿತೀವಿ ಒಂಬತ್ತು ಲಕ್ಷದ ಐವತ್ತೆಂಟು ಸಾವಿರ ಆಗಿತ್ತು ನನಗೆ ಅವತ್ತು ನಂಬಿಕೆ ಆಗಲ್ಲ ನಾನು ಕೊನೆಯ ದಿನ ಅಂದ್ರೆ ಡಿಸೆಂಬರ್ ಎಂಡ್ ಅಥವಾ ಜನ್ವರಿ ನಾನು ಟೂ ತೌಸಂಡ್ ತರ್ಟಿನಲ್ಲಿ ಕುತ್ಕೊಂಡು ಲೆಕ್ಕ ಮಾಡಿದಾಗ ಒಂಬತ್ತು ಲಕ್ಷದ ಐವತ್ತೆಂಟು ಸಾವಿರ ಅದ್ರಲ್ಲಿ ಎಷ್ಟೊಂದು ಕ್ಯಾಶ್ಗಳೆಲ್ಲ ಕೊಟ್ಟಿದ್ದೆಲ್ಲ ಏನ್ಸಿರ್ಲಿಲ್ಲ ನನಗೆ ನಿಜಕ್ಕೂ ನಾನು ಈ ಒಂದು ಮಟ್ಟಿಗೆ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸು ಮತ್ತೆ ನಾನು ನಡೆದುಕೊಂಡಂತ ರೀತಿ ನಮ್ಮ ಸ್ಟೂಡೆಂಟ್ಸ್ ಜೊತೆ ಅವರನ್ನು ಕೊಟ್ಟಂತ ರೆಫರೆನ್ಸ್ ನಿಜಕ್ಕೂ ನನಗೆ ತುಂಬಾ ಖುಷಿ ಕೊಡುತ್ತೆ ಸೊ ಇವತ್ತಿಗೂ ನನ್ನ ನಮ್ಮ ಸ್ಟೂಡೆಂಟ್ ಎಷ್ಟೋ ಜನ ಹಳೆ ಸ್ಟೂಡೆಂಟ್ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಬ್ಯಾಚವ್ ಇವಾಗಲೂ ನನ್ಗೆ ಅಷ್ಟೇ ಮರ್ಯಾದೆ ಕೊಡ್ತಾರೆ ಮತ್ತೆ ಅಷ್ಟೇ ಖುಷಿ ಇದೆ ಅವ್ರಿಗೆ ಈ ಒಂದು ಐಟಾಸ್ ಇಲ್ಲಿ ನಾನು ಕಲಿತು ಒಂದು ದೊಡ್ಡ ಮಟ್ಟಿಗೆ ನಾನು ಇದು ಮಾಡಿದ್ದೀನಿ ಅಂತ ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಕೊಡುತ್ತೆ ಸೊ ಇಷ್ಟು ಬಿಸ್ನೆಸ್ ನಾವು ಮಾಡ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸೊ ಇಲ್ಲಿಂದ ನನ್ಗೆ ಇನ್ನೂ ಹುಮ್ಮಸ್ ಜಾಸ್ತಿಯಾಗಿ ಇನ್ನೂ ಅನೇಕ ಕೋರ್ಸ್ಗಳನ್ನ ನಾವು ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಎಷ್ಟು ಅನೇಕ ಕೋರ್ಸ್ಗಳನ್ನ ನಾವು ಮಾಡ್ತಾ ಇದ್ವಿ ಸೊ ಬ್ರಾಂಚ್ಗಳು ಐಟಾಸ್ ಬ್ರಾಂಚ್ಗಳು ಆಕ್ಚುಲಿ ಐದು ಬ್ರಾಂಚ್ ಇತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮತ್ತಿಕೆರೆಯಲ್ಲಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಮತ್ತೆ ವಿಜಯನಗರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಮತ್ತೆ ಬಿ ಟಿ ಎಂ ಲೇಔಟ್ ಅಲ್ಲಿ ಟೂ ತೌಸಂಡ್ ತರ್ಟೀನ್ ಮಲೇಶ್ವರಮಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮತ್ತು ರಾಜೇಂದ್ರನಗರಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾವು ಈ ಒಂದು ಬ್ರಾಂಚ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ ಬಟ್ ನಮಗೆ ತುಂಬ ಹೆಕ್ಟಿಕ್ಕಾಗಿ ನಮ್ಗೆ ತುಂಬ ಕಷ್ಟ ಆಗ್ತಿತ್ತು ಎಲ್ಲ ಕಡೆ ನಾವು ಓಡಾಡೋದಕ್ಕೆ ಮತ್ತೆ ಆ ಕ್ವಾಲಿಟಿನ ನಾವು ಕೊಡಬೇಕು ಅಂತೇಳಿ ವಿಜಯನಗರನ ಕ್ಲೋಸ್ ಮಾಡಿದ್ವಿ ಮತ್ತು ಬಿ ಟಿ ಎಮ್ ಲೇಔಟ್ ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಕ್ಲೋಸ್ ಮಾಡಿದ್ವಿ ಮಲ್ಲೇಶ್ವರಂ ಕೂಡ ಯಾಕಂದ್ರೆ ರಾಜನಗರ್ ಮತ್ತು ಮಲ್ಲೇಶ್ವರಂ ತುಂಬ ಆ ಥರ ಇರೋದ್ರಿಂದ ಮತ್ತತ್ರ ಇರೋದ್ರಿಂದ ನಾವೇನ್ ಮಾಡಿದ್ವಿ ಮಲ್ಲೇಶ್ವರಂ ಕೂಡ ಶಟ್ ಡೌನ್ ಮಾಡಿದ್ವಿ ಸೊ ವಿಜಯನಗರ್ ಬಿ ಟಿ ಎಂ ಮತ್ತೆ ಮಲ್ಲೇಶ್ವರಂ ಟೂ ತೌಸಂಡ್ ಫಿಫ್ಟೀನ್ ಅಲ್ಲೇ ನಾವು ಅದನ್ನ ಕ್ಲೋಸ್ ಮಾಡಿ ರಾಜಾಜನಗರ್ ದೊಡ್ಡ ಮಟ್ಟಿಗೆ ನಾವು ಈ ಒಂದು ಬ್ರಾಂಚ್ ನ ಓಪನ್ ಮಾಡಿದ್ವಿ ಇವಾಗ ಮತ್ತಿಕೆರೆ ಮತ್ತೆ ರಾಜಾಜಿನಗರ ಈ ಎರಡು ಬ್ರಾಂಚ್ ಇದೆ ಎರಡೂ ಬ್ರಾಂಚ್ ನಾವು ಟ್ರೈನಿಂಗ್ಸ್ ಅನ್ನು ಕೊಡ್ತಾ ಇದೀವಿ ಬಟ್ ಟೂ ತೌಸಂಡ್ ನೈನ್ಟೀನ್ ಕೋವಿಡ್ ಬಂದ್ಮೇಲೆ ಎಲ್ಲ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಮತ್ತಿಕೆರೆಯಲ್ಲಿ ಸಂಜೆ ಮಾತ್ರ ಸಿಕ್ಸ್ ಟು ನೈನ್ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಮಾತ್ರ ನಾವು ಟ್ರೈನಿಂಗ್ಸ್ ಅನ್ನ ಮಾಡ್ತಾ ಇದ್ದೀವಿ ರಾಜಾಜಿನಗರಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ನಾಲ್ಕೂವರೆವರೆಗೂ ಮಾತ್ರ ನಾವಿರ್ತೀವಿ ಯಾಕಂದ್ರೆ ಇವಾಗಿರೋ ಸಿಚುವೇಶನಲ್ಲಿ ಅಲ್ಲಿ ತುಂಬಾ ಜನ ಆಫೀಸ್ಗೆ ಬರಲ್ಲ ಮತ್ತೆ ನಮಗೂ ಕರೆಸೋದಕ್ಕೆ ತುಂಬಾ ಭಯ ಆಗುತ್ತೆ ಅಂದ್ರೆ ಆ ಒಂದು ವಾತಾವರಣ ಇವಾಗ ಈ ಕೋವಿಡ್ ಇಂದ ಒಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಆದಷ್ಟು ಸ್ಟೂಡೆಂಟ್ಸ್ ಬರೋದಕ್ಕೆ ಅವಾಯ್ಡ್ ಮಾಡ್ತೀವಿ ಆನ್ಲೈನ್ ಕ್ಲಾಸಸ್ ತಗೊಳ್ಳಿ ಅಂತ ನಾವು ಹೇಳ್ತೀವಿ ಬಟ್ ಕೆಲವರಿಗೆ ಆಫ್ಲೈನ್ ಕ್ಲಾಸಸ್ ತುಂಬಾ ಇಷ್ಟ ಆಗುತ್ತೆ ಮತ್ತೆ ತುಂಬಾ ಅರ್ಥ ಆಗುತ್ತೆ ಮತ್ತೆ ನಮಗೂ ಕೂಡ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ ಸೊ ಯಾರಿಗೆ ಬರಕ್ ಆಗುತ್ತೆ ಅವ್ರಿಗೆ ನಾವು ಪ್ರಿಕಾಷನ್ಸ್ ತಗೊಂಡು ನಾವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರಕ್ ಹೇಳ್ತಾ ಇದ್ದೀವಿ ರೈಟ್ ನಿಮ್ಗೆ ಅವಾಗಲೇ ತೋರಿಸ್ದೆ ಆಕ್ಟ್ ಬ್ರಾಡ್ ಬ್ಯಾಂಡ್ ಫಸ್ಟ್ ಕ್ಲೈಂಟ್ ಸೊ ಅದೇ ರೀತಿ ನಾವು ಎಷ್ಟೊಂದು ಕ್ಲೈಂಟ್ಸ್ ನಾವು ಒಂದೊಂದಾಗಿ ಒಂದೊಂದಾಗಿ ರೆಫರೆನ್ಸ್ ಮೂಲಕನೇ ನಮ್ಗೆ ಬರ್ತಾ ಹೋಯ್ತು ಸೊ ನಾನು ಇಲ್ಲಿ ನಿಮ್ಗೆ ನಮ್ಮ ಎಲ್ಲಾ ಕ್ಲೈಂಟ್ಸ್ ಏನ್ ನಾವು ಟ್ರೈನಿಂಗ್ ಮಾಡಿದೀವಿ ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಐ ಟ್ರಿಪ್ ಅಲ್ಲಿ ಮತ್ತೆ ಗಿಝ್ ಅಂತ ಇದು ಜರ್ಮನಿ ಒಂದು ಕಂಪ್ನಿ ಇದು ಎಕ್ಸಾನ್ ಮೊಬೈಲ್ ನಿಮ್ಗೆ ಗೊತ್ತಿರಬಹುದು ಎಕ್ಸಾನ್ ಮತ್ತೆ ಮೊಬಿಲ್ ಅಂತ ಒಂದು ಕಂಪ್ನಿ ಎರಡು ಕಂಬೈನ್ ಆಗಿ ಏನ್ ಎಕ್ಸಾನ್ ಮೊಬಿಲ್ ಅಂತ ಆಗಿದೆ ಆ ಕಂಪ್ನಿ ನಾವು ಟ್ರೈನಿಂಗ್ ಮಾಡಿದ್ವಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಪನಿ ಇದೆ ಆಕ್ಚುಲಿ ಇದು ಪೆಟ್ರೋಲಿಯಂ ಇದರಲ್ಲಿ ಡೆಕೋತ್ಲಾನ್ ನಿಮಗೆಲ್ಲ ಗೊತ್ತೇ ಇರಬಹುದು ಡೆಕೋತ್ಲಾನ್ ಕೂಡ ನಾವು ಮಾಡಿದೀವಿ ಮೆಗಾಲೆನ್ ಅಂತ ಇವರು ಏರೋನಾಟಿಕಲ್ ಏರೋಸ್ಪೇಸ್ ಕಂಪನಿ ಸೊ ಅವ್ರಿಗೆ ಕೂಡ ನಾವು ಟ್ರೈನಿಂಗ್ ಮಾಡಿದ್ವಿ ಸ್ಪೆರಾ ಅಂತ ಮತ್ತೆ ಇನ್ಮೊಬ್ಬ ನಿಮ್ ಗೊತ್ತಿರಬಹುದು ಇವರು ಬಂದು ನಮ್ಮ ಮೊಬೈಲ್ ಏನ್ ಆಡ್ಸ್ ಬರುತ್ತಲ್ಲ ಅದೆಲ್ಲ ಅವರೇ ಮೈಂಟೈನ್ ಮಾಡೋದು ಸೊ ಅಂತ ಒಂದು ದೊಡ್ಡ ಕಂಪನಿ ಕೂಡ ನಾವು ಟ್ರೈನಿಂಗ್ ಮಾಡಿದ್ವಿ ಮತ್ತೆ ಪ್ರಮಾತ ಅಂತ ಇದು ಒಂದು ಲೀಗಲ್ ಕಂಪನಿ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ರೇವಾ ಯೂನಿವರ್ಸಿಟಿ ಸೊ ಇದು ಒಂದು ಇನ್ಸ್ಟಿಟ್ಯೂಟ್ ಆಕ್ಚುಲಿ ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಮತ್ತೆ ಎಕ್ಸೆಲ್ ಇದಕ್ಕೆ ದೊಡ್ಡ ಮಟ್ಟಿಗೆ ಒಂದು ಟ್ರೈನಿಂಗ್ಸ್ ಅನ್ನ ನಾವು ಮಾಡಿದ್ವಿ ಅಲ್ಲಿ ಒಂದು ಎಚ್ ಆರ್ ಅನಲಿಟಿಕ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದರು ಒನ್ ಇಯರ್ ಪ್ರೋಗ್ರಾಮ್ ಅದು ಆ ಪ್ರೋಗ್ರಾಮ್ ಅಲ್ಲಿ ಐಟಾಸ್ ಒನ್ ಪಾರ್ಟ್ ಎಕ್ಸೆಲ್ ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಆಟೋಮೆಷನ್ಸ್ ಈ ತರ ಒಂದು ಟ್ರೈನಿಂಗ್ಸ್ ಅನ್ನ ನಾವು ಕಂಡಕ್ಟ್ ಮಾಡಿದ್ವಿ ಅಲ್ಲಿ ಮತ್ತೆ ಹಿಮಾತ್ ಸಿಂಗ್ ಅಂತ ಹಾಸನ್ ಇದು ಈ ಹಾಸನ್ ಕಂಪನಿ ಇದು ನಾವು ಅಲ್ಲೇ ಹೋಗಿ ಆ ಕಂಪನಿಗೆ ನಾವು ಟ್ರೈನಿಂಗ್ ಮಾಡಿದ್ವಿ ಮತ್ತೆ ಟಾಟಾ ಇಂಡಸ್ಟ್ರೀಸ್ ನಿಮಗೆಲ್ಲ ಗೊತ್ತಿರಬಹುದು ಟಾಟಾ ಇಂಡಸ್ಟ್ರೀಸ್ ಟಾಟಾ ಕಿರ್ಲೋಸ್ಕರ್ ಸೊ ಇವ್ರಿಗೆ ಕೂಡ ನಾವು ಟ್ರೈನಿಂಗ್ ಮಾಡಿದೀವಿ ಮತ್ತೆ ಜನಗ್ರಹ ಅಂತ ಒಂದು ಎನ್ ಜಿ ಓ ಸೊ ಇವ್ರಿಗೆ ಕೂಡ ನಾವು ಟ್ರೈನಿಂಗ್ ಮಾಡಿದ್ದೀವಿ ಮತ್ತೆ ಝೂಮ್ ಕಾರ್ಸ್ ಇವಾಗ ನೀವು ಝೂಮ್ ಕಾರ್ ಒಂದು ಲೋಗೋ ನೀವು ಬೇರೆನೆ ನೋಡಬಹುದು ಬಟ್ ಝೂಮ್ ಕಾರ್ ಸ್ಟಾರ್ಟ್ ಆದಾಗ ಅವ್ರಿಗೆಲ್ಲ ನಾವು ಟ್ರೈನಿಂಗ್ಸ್ ನಾವು ಕೊಟ್ಟಿದ್ದೀವಿ ಇಲ್ಲಿ ಎಷ್ಟೋ ಜನ ಡ್ರೈವರ್ಸ್ಗಳು ಕೂಡ ಇದಾರೆ ಮತ್ತೆ ಬೇರೆ ಬೇರೆ ತರ ಏನೂ ಗೊತ್ತಿಲ್ಲದೆ ಇರೋ ಆ ಕಂಪ್ಯೂಟರ್ ಗೊತ್ತಿಲ್ಲ ಇರೋರು ಕೂಡ ಎಲ್ಲಿದ್ರು ಅವರಿಗೆಲ್ಲ ನಾವು ಟ್ರೈನಿಂಗ್ಸ್ ಅನ್ನ ಕೊಟ್ಟು ಅವ್ರಿಗೆ ಎಕ್ಸೆಲ್ ಬಗ್ಗೆ ಒಂದು ಒಳ್ಳೆ ಒಳ್ಳೆ ರೀತಿ ಕೆಲಸ ಮಾಡೋ ಯಾವ ರೀತಿ ಮಾಡ್ಬೋದು ಅಂತ ಕನ್ನಡದಲ್ಲೇ ನಾವು ಇದನ್ನ ಮಾಡಿದ್ವಿ ಆಕ್ಚುಲಿ ಯಾಕಂದ್ರೆ ಎಷ್ಟೋ ಜನ ಡ್ರೈವರ್ಸ್ ಇದ್ರು ಅಂತವ್ರಿಗೆ ನಾವು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆಲ್ಲ ಕಲ್ಸಿದ್ವಿ ನಾವು ಅಂದ್ರೆ ತುಂಬಾ ಬೇಸಿಕ್ ಇಂದ ನಾವು ಕಲ್ಸಿದ್ವಿ ಅಡ್ವಾನ್ಸ್ ಮಾಡೋಕ್ ಆಗ್ಲಿಲ್ಲ ಅವ್ರಿಗೆ ಯಾಕಂದ್ರೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಅವ್ರಿಗೆ ಮತ್ತೆ ಪ್ರಯಾಣಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಪ್ರಯಾಣಿ ಕಂಪ್ನಿ ಯಾವುದು ಅಂತ ಇದು ಬಂದು ಅಮೆಜಾನ್ ಅವ್ರದ್ದು ಬ್ಯಾಕ್ ಎಂಡ್ ಟೀಮ್ ಇದು ಸೊ ಇವರು ಅವ್ರದ್ದು ಡೇಟಾಬೇಸಲ್ಲಿ ಅವ್ರು ಮೇಂಟೈನ್ ಮಾಡ್ತಾರೆ ಅವ್ರದ್ದು ತುಂಬಾ ಟ್ರಾನ್ಸಾಕ್ಷನ್ಸ್ ಅವ್ರು ಮೇಂಟೈನ್ ಮಾಡ್ತಾರೆ ಆ ಕಂಪ್ನಿ ಕೂಡ ನಾವು ಟ್ರೈನಿಂಗ್ ಮಾಡಿದ್ವಿ ಮತ್ತೆ ಇಲ್ಲಿ ನೋಡ್ಬೋದು ನೀವು ಟಾಟಾ ಕಿರ್ಲೋಸ್ಕರ್ ಇವ್ರಿಗೆ ಕೂಡ ನಾವು ಟ್ರೈನಿಂಗ್ ಮಾಡಿದ್ವಿ ಟಾಟಾ ಕಿರ್ಲೋಸ್ಕರ್ ಇದು ಬಿಡದಿಯಲ್ಲಿದೆ ನಾವು ಅಲ್ಲೇ ಹೋಗಿ ಅವ್ರಿಗೆ ಟ್ರೈನಿಂಗ್ ಮಾಡಿದ್ವಿ ಮತ್ತೆ ಸನ್ ಫಾರ್ಮಾ ಇವರು ಗುಜರಾತಿಂದ ನಮ್ಮ ಒಂದು ಟ್ರೈನಿಂಗ್ಸ್ಗೋಸ್ಕರ ಅಂದ್ರೆ ನಮ್ಮ ಹತ್ರನೇ ಕಲಿಬೇಕು ಅಂತೇಳಿ ಇವರಿಬ್ರು ಪ್ರೇಮ್ ಅಂತ ಇವ್ರು ಇಂದ ಬಂದಿದ್ರು ಇವರು ತ್ರೀ ಡೇಸ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ಇವರು ಟ್ರೈನಿಂಗ್ಸ್ ತಗೊಂಡ್ರು ಕಂಟಿನ್ಯೂಸ್ ಟ್ರೈನಿಂಗ್ಸ್ ಗುಜರಾತ್ ಇಂದ ಹೋಗಿದ್ರು ಇವರು ತುಂಬಾ ಪ್ರಶಂಸೆ ಕೊಟ್ರು ಅವರು ಮತ್ತೆ ಸ್ಪ್ರಿಂಕ್ಲರ್ ಅಂತ ಇದು ಸೋಷಿಯಲ್ ಮೀಡಿಯಾ ಅನಲಿಟಿಕ್ಸ್ ಇವರು ಬಿಸ್ನೆಸ್ ಮಾಡ್ತಾರೆ ಕೂಡ ನಾವು ಹದಿನೈದು ದಿನ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಆಲ್ಮೋಸ್ಟ್ ಎಂಬತ್ತು ಎಂಪ್ಲಾಯೀಸ್ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಮೂರ್ ಬ್ಯಾಚಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಂಜೆ ಹತ್ತು ಗಂಟೆವರೆಗೂ ನಾವು ಟ್ರೈನಿಂಗ್ಸ್ ಅನ್ನು ಕೊಡ್ತಿದ್ವಿ ಇವ್ರಿಗೆ ಸೊ ಎಕ್ಸ್ ಡಿಆನ್ ಅಂತ ನಮ್ಮ ಶ್ರೀ ವಿದ್ಯಾ ಅವರು ಈ ಕಂಪ್ಲೀಟ್ ಎಕ್ಸ್ ಡಿಆನ್ ಮತ್ತೆ ಎಸ್ ಎಂಜಿನ್ ನೀವೇನು ಬಯೋಕಾನ್ ನೋಡ್ತೀರಾ ಆ ಕಂಪ್ನಿ ಕೂಡ ನಮ್ಮ ವಿದ್ಯಾ ಅವರು ಟ್ರೈನಿಂಗ್ ತಗೊಂಡಿದ್ರು ಇದು ಕೂಡ ನಾವು ಕ್ಲೈಂಟ್ ಪ್ಲೇಸ್ ಅಲ್ಲಿ ತಗೊಂಡಿದ್ವಿ ಇವ್ರು ರೇಟಿಂಗ್ಸ್ ಎಲ್ಲ ಬಂದು ನಮ್ದು ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಏಟ್ ವರ್ಗು ಇದೆ ಇಲ್ಲಿ ನೋಡಬಹುದು ಅಡ್ವಿನಸ್ ಇವಾಗ ಅದು ಯುರೋಫಿನ್ಸ್ ಅಂತ ಆಗಿದೆ ವಿಪ್ರೋ ಮತ್ತೆ ಸೋನಿಮ್ ಟೆಕ್ನಾಲಜೀಸ್ ಮತ್ತೆ ಕ್ಲೌಡ್ ಟೈಲ್ ಬಂದು ಇವರು ಪ್ರಯಾಣಿಕರನೇ ಅಮೆಜಾನ್ ಅವ್ರ ಬ್ಯಾಕ್ ಎಂಡ್ ಟೀಮ್ ಅದು ಸೊ ಇಷ್ಟು ಕಂಪ್ನೀಸ್ಗೆ ನಾವು ಟ್ರೈನಿಂಗ್ಸ್ ಅನ್ನು ಕೊಟ್ಟಿದ್ವಿ ಇನ್ನು ಇನ್ನೂ ಎಷ್ಟೊಂದು ಕಂಪ್ನೀಸ್ ಕೂಡ ನಾವು ಟ್ರೈನಿಂಗ್ ಕೊಟ್ಟಿದೀವಿ ಸೊ ಎಲ್ಲ ನಾನು ತೋರಿಸೋದ್ರೆ ಒಂದ್ ಒಂದು ದಿನನೇ ಆಗುತ್ತೆ ಸೊ ಇದೆಲ್ಲದು ಯಾವುದು ಕೂಡ ನಾವು ಆ ಕ್ಲೈಂಟ್ ಹತ್ರ ಹೋಗಿ ನಾವು ಈ ತರ ಟ್ರೈನಿಂಗ್ಸ್ ಮಾಡ್ತೀವಿ ಅಂತ ಹೇಳಿದ್ದಿಲ್ಲ ಎಲ್ಲಾ ಟ್ರೈನಿಂಗ್ಸ್ ರೆಫರೆನ್ಸ್ ನಿಮ್ಮಂತ ವಿದ್ಯಾರ್ಥಿಗಳು ಅಥವಾ ನನ್ನ ಹಳೆ ಫ್ರೆಂಡ್ಸ್ಗಳು ಅಥವಾ ಹಳೆ ಕಲೀಗ್ಸ್ಗಳು ರೆಫರೆನ್ಸ್ ಕೊಟ್ಟು ಈ ಒಂದು ಟ್ರೈನಿಂಗ್ಸ್ ಅನ್ನ ನಾವು ಮಾಡಿರೋದು ರೈಟ್ ನಮ್ಮ ಕ್ಲೈಂಟ್ಗಳು ಯಾರಾರು ನೋಡಿ ಇದೆಲ್ಲ ಬಂದು ನಮ್ಮ ಕ್ಲೈಂಟ್ ಲಿಸ್ಟ್ ವಿಪ್ರೋಗ್ ನಾವು ಟ್ರೈನಿಂಗ್ ಮಾಡಿದೀವಿ ಯೂನಿಲಿವರ್ ನಾವು ಟ್ರೈನಿಂಗ್ ಮಾಡಿದೀವಿ ಆಕ್ಟ್ ಬ್ರಾಡ್ಬ್ಯಾಂಡ್ ಇದು ಬಂದು ನನ್ನ ಮೊದಲನೇ ಕ್ಲೈಂಟ್ ಸೊ ಇದಕ್ಕೊಂದು ತುಂಬಾ ಸ್ಪೆಷಲ್ ಒಂದು ಇದೇ ಇದೆ ಸೊ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಮತ್ತೆ ನೈಜೀರಿಯಾ ಕೂಡ ನಾವು ಟ್ರೈನಿಂಗ್ ಮಾಡಿದೀವಿ ತಾಂಜಾನಿಯಾ ದುಬೈ ಸೊ ಈ ಒಂದು ಕಂಟ್ರೀಸ್ ನಾವು ಟ್ರೈನಿಂಗ್ ಅನ್ನ ಮಾಡಿದ್ವಿ ನಾವು ಸೊ ಅದು ಚಿಕ್ಕ ಕಂಪ್ನಿ ಆಗಿರಲಿ ದೊಡ್ಡ ಕಂಪ್ನಿ ಆಗಿರಲಿ ನಾವು ಯಾವ್ದನ್ನು ಮಾಡಲ್ಲ ಯಾಕಂದ್ರೆ ಕಂಪ್ನಿ ಎಲ್ರು ಕಷ್ಟಪಟ್ಟು ಸ್ಟಾರ್ಟ್ ಮಾಡಿರ್ತಾರೆ ಯಾಕಂದ್ರೆ ನಾವು ಕೂಡ ಕಷ್ಟಪಟ್ಟೆ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಕಂಪ್ನಿ ಯಾವುದೇ ಆಗಿರಲಿ ನಮ್ಗೆ ಅದು ಟ್ರೈನಿಂಗ್ಸ್ ಅಂತ ಬಂದಾಗ ಅಥವಾ ಅವ್ರಿಗೆ ಏನಾರ ನಮ್ಗೆ ಕೇಳ್ಕೊಂಡ್ ಬಂದಾಗ ನಮ್ಮಲ್ಲಿರೋ ಕ್ವಾಲಿಟಿ ನಮ್ಮಲ್ಲಿರೋ ಒಂದು ನಾಲೆಡ್ಜ್ ಅನ್ನು ನಾವು ಖಂಡಿತ ನಾವು ಶೇರ್ ಮಾಡಿದೀವಿ ಸೊ ತುಂಬ ಚಿಕ್ಕ ಚಿಕ್ಕ ಕಂಪ್ನೀಸ್ಗೆಲ್ಲ ಕೆಲವು ಕಂಪ್ನಿ ಕೆಲವು ಟ್ರೈನಿಂಗ್ಸ್ಗಳು ಮಾಡೋದೇ ಇಲ್ಲ ಯಾಕಂದ್ರೆ ಅವರು ಬಜೆಟ್ ತುಂಬಾ ಕಮ್ಮಿ ಕೊಡ್ತಾರೆ ಅಂತ ನಾವು ಎಷ್ಟೋ ಕಂಪ್ನೀಸ್ಗಳಿಗೆ ತುಂಬ ಕಮ್ಮಿ ಬಜೆಟ್ ಕೂಡ ಮಾಡಿದ್ದೀವಿ ಯಾಕಂದ್ರೆ ಅವ್ರಿಗಿರೋ ಕಷ್ಟ ನನಗೆ ತುಂಬಾ ಅರ್ಥ ಆಗುತ್ತೆ ಸೊ ಹಾಗಾಗಿ ನಾನು ಯಾವುದೇ ಕಂಪ್ನೀಸ್ ಅಂತ ನೋಡೋಲ್ಲ ಅವ್ರಿಗೆ ಬಜೆಟ್ ಏನಿದೆ ಆ ಇಂದ ನಾನು ಟ್ರೈನಿಂಗ್ಸ್ ನಾನು ಕೊಟ್ಟಿದ್ದೀನಿ ಬಟ್ ಕ್ವಾಲಿಟಿಯಲ್ಲಿ ಅಥವಾ ಕಂಟೆಂಟ್ಸ್ ಯಾವತ್ತೂ ಕಮ್ಮಿ ಮಾಡಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಬಜೆಟಿಂಗ್ ಪ್ಲಾನ್ ಇರುತ್ತೆ ಮತ್ತೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಆದ ಕೆಲವೊಂದು ನಿಯಮಗಳು ಇರುತ್ತೆ ಮೀರಿ ಅವರು ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಯಾವ್ದನ್ನು ಮೆನ್ಷನ್ ಮಾಡಲ್ಲ ಯಾವ್ದು ಸಣ್ಣ ಕಂಪ್ನಿ ಯಾವ್ದು ದೊಡ್ಡ ಕಂಪನಿ ಅಂತ ಇಲ್ಲಿರೋ ಎಲ್ಲ ಕಂಪನಿಗಳು ಅವ್ರಿಗೆ ಅದು ದೊಡ್ಡದು ನಮಗೂ ಕೂಡ ಅವರು ದೊಡ್ಡ ಕಂಪನಿನೇ ಅದು ಸೊ ಇಲ್ಲಿ ನೋಡಬಹುದು ಇನ್ನು ಎಷ್ಟೊಂದು ಕಂಪನಿಗಳು ಇದಾವೆ ಆಪೋಟೆಕ್ಸ್ ಇದು ಒಂದು ನನ್ನ ಸೆಕೆಂಡ್ ಕಂಪನಿ ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇನ್ನೂ ಆಚೆ ಜಿಗಣಿ ಹತ್ರ ಇದೆ ಆಪೋಟೆಕ್ಸ್ ಸೊ ಅಲ್ಲಿಗೆ ಹೋಗಿ ನಾವು ಟ್ರೈನಿಂಗ್ ಮಾಡಿದ್ವಿ ಸೊ ಇದು ಒಂದು ದೊಡ್ಡ ಸಾಧನೆ ಆಕ್ಚುಲಿ ಅಲ್ಲಿ ಹೋಗಿ ಬರೋದು ಇದೆಲ್ಲ ನಾನು ನೆಕ್ಸ್ಟ್ ನನ್ನ ವಿಡಿಯೋಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬರೀ ಬ್ರೀಫ್ ಆಗಿ ಹೇಳ್ತೇನೆ ಇನ್ನೂ ತುಂಬಾ ಇದೆ ನಾವು ಬಂದಂತ ಹಾದಿ ತುಂಬಾನೇ ಇದೆ ನಾವು ಇವತ್ತೇನು ನೋಡ್ತಾ ಇದ್ದೀರ ಇದು ತುಂಬಾ ದೊಡ್ಡ ಇನ್ಸ್ಟಿಟ್ಯೂಟ್ ಅಂತ ಅನ್ಕೋಬಹುದು ಬಟ್ ಅದ್ ಬರೋದಿಕ್ಕೆ ತುಂಬಾನೇ ತುಂಬಾ ಕಷ್ಟಪಟ್ಟಿದ್ದೀವಿ ಅದ್ರಲ್ಲಿ ಎಷ್ಟೊಂದು ಏನೇನೋ ಮಾತುಗಳು ಕೇಳಿದೀವಿ ಮತ್ತೆ ಇದನ್ನ ಬೆಳಸೋದಿಕ್ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಮಾತಾಡಿದ್ದಾರೆ ನಾವು ಮೀರಿ ನಾವು ಇವತ್ತು ಬೆಳೆಸಿದಿವಿ ನಾವು ಸೊ ಇದೆಲ್ಲ ಖುಷಿ ಆಗುತ್ತೆ ಇದಕ್ಕೆಲ್ಲ ಕಾರಣ ವಿದ್ಯಾರ್ಥಿಗಳ ಒಂದು ಸಹಕಾರ ಮತ್ತೆ ಎಷ್ಟೋ ಜನದ ಆಶೀರ್ವಾದ ಸೊ ಖಂಡಿತ ಇದು ಈ ಮಟ್ಟಿಗೆ ಬೆಳೆಸಿದೆ ರೈಟ್ ಇದು ನೋಡಿ ಕಾರ್ಪೊರೇಟ್ ಸ್ಕೋರ್ಗಳು ನಾನು ಏನೇನು ಟ್ರೈನಿಂಗ್ ಮಾಡಿದ್ದೀನಿ ಅದರಲ್ಲಿ ಅವ್ರು ಕೊಟ್ಟಂತ ಸ್ಕೋರ್ ನ ಒಂದು ಫೀಡ್ಬ್ಯಾಕ್ಸ್ ಅನ್ನ ತಗೋತೀವಿ ಆ ಫೀಡ್ಬ್ಯಾಕ್ಸ್ ಅಲ್ಲಿ ಬಂದಿರುವಂತ ಸ್ಕೋರ್ ನೀವು ನೋಡಬಹುದು ಆಲ್ಮೋಸ್ಟ್ ಎಲ್ಲದನ್ನು ಫೈವ್ ಪಾಯಿಂಟ್ ಸಿಕ್ಸ್ ಮೇಲೆ ಇದೆ ಕೆಲವೊಂದು ಫೈವ್ ಪಾಯಿಂಟ್ ಟೂ ಇರ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲದೂ ಸಿಕ್ಸ್ ಫೈವ್ ಪಾಯಿಂಟ್ ನೈನ್ ಈ ತರನೇ ಇದೆ ಯಾಕಂದ್ರೆ ನಾವು ಕ್ವಾಲಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಹತ್ತು ಟಾಪಿಕ್ ಅಲ್ಲಿ ಎಂಟು ಟಾಪಿಕ್ ಮಾಡೋದ್ರೂ ಅಷ್ಟು ಟಾಪಿಕ್ಸ್ ನಾವು ಕ್ವಾಲಿಟಿ ಆಗಿ ನಾವು ಟ್ರೈನಿಂಗ್ ಕೊಡ್ತೀವಿ ಸುಮ್ನೆ ಕಾಟಾಚಾರಕ್ಕೆ ಎಲ್ಲಾ ಟಾಪಿಕ್ಸ್ ಮುಗಿಸ್ಬಿಟ್ಟು ನಾವು ಇದ್ ಮಾಡೋದಿಲ್ಲ ಯಾಕಂದ್ರೆ ಕೆಲವು ಇನ್ಸ್ಟಿಟ್ಯೂಟ್ಗಳು ನಾನು ನೋಡಿದೀನಿ ಏನ್ ಮಾಡ್ತಾರೆ ಸುಮ್ಮನೆ ಮುಗಿಸ್ಬೇಕು ಅಂತ ಮುಗಿಸ್ತಾರೆ ನಾವು ಥರ ಮಾಡೋದಿಲ್ಲ ನಮ್ಮಲ್ಲಿ ತುಂಬಾ ಪಾಲಿಸೀಸ್ ಇದಾವೆ ಕ್ವಾಲಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಸೊ ಅದನ್ನ ನಾವು ಫಾಲೋ ಮಾಡ್ತೀವಿ ಸೊ ಅದರಿಂದಾಗಿ ಎಷ್ಟೋ ಕ್ಲೈಂಟ್ಸ್ಗಳು ಇವತ್ತಿಗೂ ನಮಗೆ ಬಿಸ್ನೆಸ್ ಕೊಡ್ತಾರೆ ಮತ್ತೆ ನಮ್ಮ ಹತ್ರ ಟ್ರೈನಿಂಗ್ಸ್ ತಗೋತಾರೆ ಮತ್ತೆ ಎಷ್ಟೋ ಜನ ಸಜೆಷನ್ಸ್ ತಗೋತಾರೆ ಇದರಲ್ಲಿರೋ ಎಲ್ಲ ಕಂಪ್ನೀಸ್ಗೂ ನಾವು ಟ್ರೈನಿಂಗ್ ಕೊಟ್ಟಿರ್ಬೋದು ಅದು ಬಿಟ್ಟು ಆಫ್ಲೈನ್ ನಮ್ಮ ಹತ್ರ ಪ್ರಾಜೆಕ್ಟ್ ಆಗಿರ್ಬೋದು ಮತ್ತೆ ಅವ್ರಿಗೆನ ಸಜೆಷನ್ಸ್ ಆಗಿರ್ಬೋದು ಪ್ರಾಸೆಸ್ ಆಪ್ಟಿಮೈಸೇಷನ್ ಆಗಿರ್ಬೋದು ಇದನ್ನೆಲ್ಲ ನಮ್ಮ ಹತ್ರ ತಿಳ್ಕೊಂಡಿದ್ದಾರೆ ರೈಟ್ ಇದು ಬಿಟ್ಟು ನಮ್ಮಲ್ಲಿ ಪ್ಲೇಸ್ಮೆಂಟ್ಸ್ ಅಸಿಸ್ಟೆನ್ಸ್ ಕೂಡ ಟೂ ತೌಸಂಡ್ ನೈನ್ಟೀನ್ ವರ್ಗು ಇತ್ತು ಕೋವಿಡ್ ಬಂದ ಮೇಲೆ ಸ್ಟಾಪ್ ಮಾಡಿದ್ವಿ ಈಗ ಮತ್ತೆ ನವಂಬರ್ ಅಂದ್ರೆ ಇವತ್ತಿಂದ ನಾವು ಮತ್ತೆ ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಪ್ಲೇಸ್ಮೆಂಟ್ ಸರ್ವಿಸಸ್ ನಾವು ಯಾರಿಗೂ ಕೆಲಸ ಕೊಡಿಸ್ತೀವಿ ಅಂತ ಯಾವತ್ತೂ ಹೇಳಲ್ಲ ಯಾಕಂದ್ರೆ ನಮ್ಮ ಹತ್ರ ಇರೋದು ನಾವಿರೋದು ಆ್ಯಕ್ಚುಲಿ ಟ್ರೈನಿಂಗ್ ಅಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಸ್ಕಿಲ್ ಸೆಟ್ಸ್ ಕೊಡ್ತೀವಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ ಪ್ಲೇಸ್ಮೆಂಟ್ ಗೋಸ್ಕರ ಸೊ ಇದು ಬಂದು ನಮ್ದು ಸಿಂಪಲ್ ಪ್ರಾಸೆಸ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಹೇಗೆ ಮಾಡ್ಬೇಕು ಅಂತ ನಮ್ದು ಪ್ಲೇಸ್ಮೆಂಟ್ ರಿಜಿಸ್ಟ್ರೇಷನ್ಸ್ ಇರುತ್ತೆ ಅದರಿಂದ ಅಕಸ್ಮಾತ್ ಆಗ ಏನಾದ್ರು ಅವ್ರಿಗೆ ಟೆಸ್ಟ್ ಬೇಕಂದ್ರೆ ಮಾರ್ಕ್ ಟೆಸ್ಟ್ ಅಥವಾ ಏನಾದ್ರು ಟೆಸ್ಟ್ ಪೇಪರ್ಸ್ ನಾವು ಕೊಡ್ತೀವಿ ಜಸ್ಟ್ ಅವರು ಇವಲ್ಯೂಯೇಟ್ ಮಾಡ್ಕೊಳ್ಳೋದಕ್ಕೆ ಅದಾದ್ಮೇಲೆ ನಾವು ಕಂಪ್ನಿ ಕಳಿಸ್ತೀವಿ ಕಂಪ್ನಿಯಿಂದ ನಿಮ್ಗೆ ಜಾಬ್ ಆಫರ್ ಬರುತ್ತೆ ಇದರಲ್ಲಿ ನಮ್ದಾಗ್ಲಿ ನಾವು ಅದನ್ನ ಇನ್ವಾಲ್ವ್ ಆಗೋದಿಲ್ಲ ಯಾಕಂದ್ರೆ ಸ್ಟೂಡೆಂಟ್ ಮತ್ತೆ ಕಂಪ್ನಿ ಅವ್ರಿಗೆ ನಾವು ಅಪ್ ಮಾಡ್ಬಿಟ್ಬಿಡ್ತೀವಿ ಅವ್ರಿಗೆ ನಾವು ರೆಫರೆನ್ಸ್ ಅವ್ರಿಬ್ರು ಏನ್ ಮಾತಾಡ್ಕೊತಾರೆ ಅವ್ರಿಗೆ ಸಂಬಳ ಕೊಡ್ತಾರೆ ಅದು ಅವ್ರಿಗೆ ಸೇರಿದ್ದು ಯಾಕಂದ್ರೆ ನಮ್ಮ ಉದ್ದೇಶ ನಮ್ಮ ಹತ್ರ ಬರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಬೇಕು ಅಂತ ಯಾವ ರೀತಿ ಅವ್ರಿಗೆ ಸ್ಕಿಲ್ ಸೆಟ್ಸ್ ಇರ್ಬೋದು ಕೆಲಸ ಇರ್ಬೋದು ಅಥವಾ ಇನ್ನೊಂದು ಬೇರೆ ಏನಾದ್ರೂ ಇರ್ಬೋದು ಬಟ್ ನಾವ್ ಯೋಚನೆ ಮಾಡೋದು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಇಷ್ಟು ಕಂಪ್ನೀಸ್ ಗಳಿಗೆ ನಮ್ಮ ಹುಡುಗರು ಅಂದ್ರೆ ನಮ್ಮತ್ರ ಕಲಿತಿರುವ ವಿದ್ಯಾರ್ಥಿಗಳು ಇಷ್ಟು ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಾರೆ ಇನ್ನು ಅನೇಕ ಕಂಪ್ನೀಸ್ ಗಳು ಇದ್ದಾವೆ ಎಲ್ಲಾದ್ರೂ ನಾನು ಹಾಕಕ್ಕಾಗಲ್ಲ ಕೆಲವೊಂದಷ್ಟೇ ನಾನು ಇಲ್ಲಿ ಹಾಕಿದಿನಿ ಸೊ ಇಷ್ಟು ಕಂಪ್ನಿಲಿ ನನ್ನ ಅಂದ್ರೆ ಐಟಾ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಈ ಕಂಪ್ನೀಸ್ ಗಳಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹತ್ರ ಕಲ್ತು ಬೇರೆ ಕೆಲಸ ತಗೊಂಡಿರ್ಬೋದು ಅಥವಾ ಅದೇ ಕಂಪ್ನಿ ಕೆಲಸ ತಗೊಂಡು ಒಳ್ಳೆ ಪೊಸಿಷನ್ ಹೋಗಿರ್ಬೋದು ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದೀನಿ ಇದೆಲ್ಲ ಆಲ್ಮೋಸ್ಟ್ ನಾವ್ ಎಲ್ಲದಕ್ಕೂ ನಾವು ರೆಫರ್ ಮಾಡಿಲ್ಲ ನಾವು ಕಲಸುವಂತ ಒಂದು ವಿದ್ಯೆ ನಾವು ಕಲಿಸಿದಂತ ಒಂದು ಸ್ಕಿಲ್ ಸೆಟ್ಸ್ ಇದರಿಂದ ಎಷ್ಟೋ ಜನ ಕೆಲಸ ಸಿಕ್ಕಿದೆ ಯಾಕಂದ್ರೆ ನಿಮ್ಗೆ ಸ್ಕಿಲ್ ಸೆಟ್ಸ್ ಇತ್ತು ಅಂದ್ರೆ ಕೆಲಸ ನೀವೇ ಹುಡ್ಕೋಬಹುದು ನೀವು ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಸೊ ಇದೊಂದು ತಿಳ್ಕೊಳ್ಳಿ ಸ್ಕಿಲ್ ಸೆಟ್ಸ್ ಇದ್ರೆ ನೀವು ನೀವಾಗ್ ನೀವೇ ಕೆಲಸ ತಗೋಬಹುದು ನೀವೊಬ್ರ ಹತ್ರ ನಮ್ಗೆ ಪ್ಲೇಸ್ಮೆಂಟ್ ಕೊಡಿಸಿ ನನಗೆ ಕೆಲಸ ಕೊಡಿಸಿ ಅಂತ ಕೇಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಯಾರೂ ನಿಮಗೆ ಕರೆದು ಕೆಲಸ ಕೊಡೋಲ್ಲ ಅನ್ಲಸ ಅಂಟಿಲ್ ನಿಮಗೆ ಸ್ಕಿಲ್ಸ್ ಇರಬೇಕು ಸ್ಕಿಲ್ಸ್ ಇತ್ತು ಅಂದರೆ ನೀವಾಗ ನೀವೇ ಕೆಲಸ ತಗೋಬೋದು ಆವಾಗ ನೀವು ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇರಲ್ಲ ಸೊ ನಾನು ಇಷ್ಟೇ ಪ್ಲೇಸ್ಮೆಂಟ್ ನಿಮಗೆ ಕೆಲಸ ಖಂಡಿತ ಸಿಗುತ್ತೆ ಆದ್ರೆ ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ ನಾನು ಈ ಒಂದು ಅಲ್ಲಿ ಎಷ್ಟೊಂದು ಪ್ಲೇಸ್ಮೆಂಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ ನೀವು ಕೆಲಸ ಕೊಡಿಸಿ ಅಥವಾ ಪ್ಲೇಸ್ಮೆಂಟ್ ಕೊಡಿ ಅಂತ ನನ್ನ ಕೈಲಿ ಏನಾಗುತ್ತೆ ಅಂದ್ರೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ಏನಾಗುತ್ತೆ ಅದನ್ನ ಖಂಡಿತ ನಾವು ಮಾಡ್ತೀವಿ ರೆಫರೆನ್ಸ್ ಬೇಕು ಖಂಡಿತ ಯಾಕಂದ್ರೆ ಎಲ್ಲಾ ಕಡೆ ನಿಮ್ಗೆ ಕಾಂಟ್ಯಾಕ್ಟ್ಸ್ ಇರೋಲ್ಲ ಸೊ ಅದ್ರಲ್ಲಿ ಏನು ನಾನು ಅಂದ್ರೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವೇನ್ ಮಾಡ್ಬೋದು ನಿಮ್ಗೆ ಅದನ್ನ ನಾವು ಮಾಡ್ತೀವಿ ಅಸಿಸ್ಟೆನ್ಸ್ ಕೊಡ್ತೀವಿ ರೆಫರೆನ್ಸ್ ಕೊಡ್ತೀವಿ ಬಟ್ ಅಲ್ಲಿ ಹೋಗಿ ದಯವಿಟ್ಟು ನೀವದನ್ನ ಪಾಸ್ ಮಾಡ್ಕೋಬೇಕು ಸುಮ್ಮನೆ ಇನ್ಫ್ಲೂಯೆನ್ಸ್ ಆಗ್ಲಿ ಈ ಥರದೆಲ್ಲ ನೀವು ಎಕ್ಸ್ಪೆಕ್ಟ್ ಯಾರ ಹತ್ರ ಮಾಡಬೇಡಿ ಅದೆಲ್ಲ ಆಗದೆ ಇರೋಂತ ವಿಷಯ ಕಂಪ್ನಿಯಲ್ಲಿ ಕೆಲಸ ಇದ್ರೆ ನಿಮ್ಗೆ ಕೊಡ್ತಾರೆ ಸುಮ್ಮನೆ ಯಾರೋ ರೆಕಮೆಂಡ್ ಮಾಡ್ತೀನಿ ಅಂತ ಹೋಗೋದು ಮತ್ತೆ ನೀವು ಬ್ಯಾಕ್ ಡೋರ್ ಎಂಟ್ರೀಸ್ ಎಲ್ಲ ನೀವು ಮಾಡೋದು ಇದೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಇದರಿಂದ ನಿಮ್ ಕೆಲಸ ಹೋಗ್ಬೋದು ದುಡ್ಡು ಹೋಗ್ಬೋದು ಟೈಮ್ ವೇಸ್ಟ್ ಮತ್ತೆ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಅದೆಲ್ಲ ಮಾಡ್ಕೋಬೇಡಿ ಸ್ಕಿಲ್ ಸೆಟ್ಸ್ ಇಂಪಾರ್ಟೆನ್ಸ್ ಕೊಡಿ ದಯವಿಟ್ಟು ಸ್ಕಿಲ್ ಸೆಟ್ಸ್ ಇಂಪಾರ್ಟೆನ್ಸ್ ಖಂಡಿತ ನಿಮ್ಗೆ ಕೆಲಸ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ ರೈಟ್ ಸೊ ನಿಮ್ಗೆ ಗೊತ್ತಿರಂಗೆ ತುಂಬಾ ಜನಕ್ಕೆ ವಿಷಯ ಗೊತ್ತು ತುಂಬಾ ಜನ ವೇಟ್ ಮಾಡ್ತೀರ ಆಕ್ಚುಲಿ ಎಕ್ಸಾಮ್ ತಗೊಳ್ಳೋದಿಕ್ಕೆ ಆ ಕೆಲವೊಂದು ಇದರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಇದೆ ಸೊ ಈ ವಾರ ಅಥವಾ ನೆಕ್ಸ್ಟ್ ವಾರ ಖಂಡಿತ ನಾನು ನನ್ನ ಸ್ಟೂಡೆಂಟ್ಸ್ ನನ್ನ ಸ್ಟೂಡೆಂಟ್ಸ್ ಎಲ್ಲಾರನು ಮೈಕ್ರೋಸಾಫ್ಟ್ ಸರ್ಟಿಫೈಡ್ ಆಗ್ಬೇಕು ಅಂತ ಹೇಳಿ ಮೈಕ್ರೋಸಾಫ್ಟ್ ಆಫೀಸ್ ಸ್ಪೆಷಲಿಸ್ಟ್ ಆಥರೈಸ್ ಟೆಸ್ಟಿಂಗ್ ಸೆಂಟರ್ ಅಂತಾನೆ ನಾವು ಇದು ಮಾಡ್ಕೊಂಡು ಇವಾಗ ಐಟಾಸ್ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ಸ್ಪೆಷಲಿಸ್ಟ್ ಆಥರೈಸ್ ಟೆಸ್ಟಿಂಗ್ ಸೆಂಟರ್ ಆಗಿದೆ ಯಾರಿಗಾದ್ರೂ ಅಕಸ್ಮಾತ್ ಆಗಿ ಈ ಒಂದು ಆ ಮೈಕ್ರೋಸಾಫ್ಟ್ ಸರ್ಟಿಫೈಡ್ ಆಗ್ಬೇಕು ನನಗೆ ಕಷ್ಟ ಆಗ್ತಿದೆ ಕಲಿಯೋದಿಕ್ಕೆ ಅಥವಾ ಏನ್ ಮಾಡ್ಬೋದು ಅಂತ ನಿಮ್ಗೆ ಆತರ ಕಷ್ಟ ಆಗ್ತಿದ್ರೆ ದಯವಿಟ್ಟು ಹೇಳಿ ಕನ್ನಡದಲ್ಲೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಥವಾ ವಿದ್ಯಾ ಇದಾರೆ ಅವರು ಬಂದು ಮೈಕ್ರೋಸಾಫ್ಟ್ ಎಕ್ಸ್ಪರ್ಟ್ ಅವರು ಅವರು ಕೂಡ ನಿಮಗೆ ಇದಕ್ಕೆ ಸಹಾಯ ಮಾಡ್ತಾರೆ ಇದರಿಂದ ನೀವುಗಳು ಸರ್ಟಿಫೈಡ್ ಆದ್ರೆ ನಿಮ್ಗೆ ತುಂಬಾ ಒಳ್ಳೇದು ಆಕ್ಚುಲಿ ಇವಾಗ ಆನ್ಲೈನ್ ತುಂಬಾ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಸರ್ಟಿಫಿಕೇಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂಚೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಸರ್ಟಿಫಿಕೇಟ್ ಇವಾಗ ಎಲ್ಲಾ ಕಡೆ ಸರ್ಟಿಫಿಕೇಟ್ಸ್ ಇರೋದ್ರಿಂದ ಇದ್ರನ್ನ ಅಂದ್ರೆ ನಮ್ಮಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅದನ್ನ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಏನೋ ಆತರ ಸಹಾಯ ಬೇಕಂದ್ರೆ ಅಹ್ ವಿದ್ಯಾ ಅಥವಾ ನಾನು ಇರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಖಂಡಿತ ಏನ್ ಸಹಾಯ ಬೇಕು ನಾವು ಅದನ್ನ ಮಾಡ್ತೀವಿ ರೈಟ್ ನೆಕ್ಸ್ಟ್ ನಮ್ಮ ಆನ್ಲೈನ್ ಸೆಷನ್ಗಳು ಇವಾಗ ಗ್ರಾಫಿ ಅಂದ್ರೆ ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಅವರು ಇವಾಗ ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ ಸೊ ನಿಮ್ಗೆ ಎಷ್ಟೊಂದು ಆನ್ಲೈನ್ ಕ್ಲಾಸಸ್ಗಳು ತುಂಬಾ ಕಮ್ಮಿ ಬೆಲೆಗೆ ಅಂದ್ರೆ ನಾವು ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಮಾಡ್ತೀವಿ ಇವಾಗ ಅದು ಇಪ್ಪತ್ತು ಸಾವಿರ ಆಗಿರ್ಬೋದು ಇಪ್ಪತ್ತೈದು ಸಾವಿರ ಆಗಿರ್ಬೋದು ಆ ಕೋರ್ಸ್ಗಳು ಗ್ರಾಫಿ ಅವರು ಇದನ್ನ ಕಂಡಕ್ಟ್ ಮಾಡ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹತ್ರ ಟ್ರೈನಿಂಗ್ಸ್ ಅನ್ನ ಮಾಡಿಸ್ತಾರೆ ಆದ್ರೆ ಇದರಲ್ಲಿ ನಾನು ಅಥವಾ ವಿದ್ಯಾ ಟ್ರೈನಿಂಗ್ ಮಾಡ್ತೀವಿ ಬಟ್ ಪೇಮೆಂಟ್ಸ್ ಆಗ್ಲಿ ಒಂದು ಪ್ರೈಸ್ ಆಗಲಿ ಇದು ಗ್ರಾಫಿ ಅವರು ಫಿಕ್ಸ್ ಮಾಡ್ಕೋತಾರೆ ಸೊ ಅವಾಗ ನಾವು ಇಪ್ಪತ್ತು ಸಾವಿರ ಮಾಡುವಂತ ಕೋರ್ಸ್ ನಿಮ್ಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿಗೆಲ್ಲ ಅವ್ರು ಮಾಡ್ತಾರೆ ಯಾಕಂದ್ರೆ ಅವ್ರದ್ದು ಸ್ಟ್ರಾಟಜಿ ಬೇರೆ ಇರುತ್ತೆ ಸೊ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಇರುತ್ತೆ ಈ ದೊಡ್ಡ ದೊಡ್ಡ ಕೋರ್ಸ್ ಗಳು ಮಾಡೋದಕ್ಕೆ ಅವಾಗ ನಾವೇನ್ ಮಾಡ್ತೀವಿ ಈ ಒಂದು ಗ್ರಾಫಿಗೇನೆ ನಾವು ರಿಜಿಸ್ಟರ್ ಮಾಡ್ಕೊಳಕ್ ಹೇಳ್ತೀವಿ ಯಾಕಂದ್ರೆ ಟ್ರೈನಿಂಗ್ ಇಲ್ಲಿ ಮಾಡಿದ್ರು ನಾವೇ ಮಾಡೋದು ಅಲ್ಲಿ ಮಾಡಿದ್ರು ನಾವೇ ಮಾಡೋದು ಬಟ್ ಇಲ್ಲಿ ಎಲ್ಲಾ ಕೋರ್ಸ್ಗಳು ಸಿಗಲ್ಲ ಸಿಕ್ಕಂತ ಯಾವ್ದಾನ ಕೋರ್ಸ್ಗಳು ಅಕಸ್ಮಾತ್ ಆಗಿ ಒಂದು ಕಮ್ಮಿ ಬೆಲೆಗೆ ಕೋರ್ಸ್ ಅನ್ನ ಯಾವ್ದು ಬರುತ್ತೆ ಅದನ್ನ ನನ್ನ ವಿದ್ಯಾರ್ಥಿಗಳಿಗೆ ನಾನು ಅಪ್ಡೇಟ್ ಮಾಡ್ತೇನೆ ಬೇಕಾದ್ರೆ ಇದ್ರ ಸಹಾಯ ಕೂಡ ನೀವು ತಗೋಬಹುದು ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ನಾವು ಅಲ್ಲಿ ಇದ್ದೀವಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇದೆಲ್ಲ ತುಂಬಾ ಪ್ರತಿದಿನ ನಾವು ವಿಡಿಯೋಸ್ಗಳನ್ನ ಹಾಕಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಾನು ಹೇಳ್ದಂಗೆ ಟೈಮ್ ಕನ್ಸ್ಟ್ರೆಂಟ್ ಸಮಯ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ತುಂಬಾ ಕಷ್ಟ ಆಗ್ತಿದೆ ಅದ್ರಲ್ಲಿ ಕೂಡ ನಾನು ಶಕ್ತಿ ಮೀರಿ ನಾವು ಮಾಡ್ತಾ ಇದೀವಿ ಸೊ ನೋಡೋಣ ಮಾಡಬಹುದು ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಏನೆಲ್ಲ ಒಂದು ಸಹಾಯ ನಿಮಗ್ ಮಾಡಬಹುದು ನಾನು ಖಂಡಿತ ನಾನು ಮಾಡ್ತೀನಿ ಪ್ರಶಂಸೆಗಳು ಮತ್ತು ಪ್ರಶಸ್ತಿಗಳು ನಮ್ಗೆ ಟೂ ತೌಸಂಡ್ ಫೋರ್ಟೀನಿಂದ ತುಂಬಾನೇ ಪ್ರೈಸ್ ಬರ್ತಾನೆ ಇದಾವೆ ಸೊ ನಮ್ಗೆ ಇದಕ್ಕಿಂತ ಇಂಪಾರ್ಟೆಂಟು ನನಗೆ ಪ್ರಶಂಸೆ ಅಥವಾ ಪ್ರಶಸ್ತಿ ಒಂದು ನನ್ನ ವಿದ್ಯಾರ್ಥಿಗಳು ನನ್ನ ಹತ್ರ ಕಲಿತು ಅಥವಾ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಕಲಿತು ಒಳ್ಳೆ ಕೆಲಸ ಅಥವಾ ಒಳ್ಳೆ ಸ್ಕಿಲ್ ಸೆಟ್ಸ್ ಒಳ್ಳೆ ಪೊಸಿಷನ್ಗೆ ಹೋದ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನಮ್ಗೆ ಯಾವುದೂ ಇಲ್ಲ ಸೊ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಈ ಪ್ರೈಸ್ಗಳು ಇವೆಲ್ಲ ಬರುತ್ತೆ ಬರ್ತಾನೆ ಇರುತ್ತೆ ಸೊ ಇದು ನಾವೇನು ಅಷ್ಟೊಂದು ನಮಗೇನು ಇದಿಲ್ಲ ಬಟ್ ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿಟ್ಟಿರೋ ಅಭಿಮಾನ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಇಟ್ಟಿರೋ ಒಂದು ಕಾಳಜಿ ಅಥವಾ ಅವ್ರಿಗೆ ಇರೋ ಒಂದು ಬಾಂಧವ್ಯ ಅದೇ ನಮ್ಗೆ ದೊಡ್ಡ ಪ್ರಶಂಸೆ ಅಥವಾ ದೊಡ್ಡ ಪ್ರಶಸ್ತಿ ಸೊ ಅವ್ರಿಗೆ ಕೆಲ್ಸ ಸಿಕ್ಕಿದ್ರೆ ನಮಗೆ ತುಂಬಾ ಖುಷಿ ಅವ್ರಿಗೆ ಒಳ್ಳೇದಾದ್ರೆ ತುಂಬಾ ಖುಷಿ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ತಂದೆ ತಾಯಿಗೆ ಮೊದಲು ತಿಳ್ಸಲ್ಲ ಮೊದಲು ನಮಗೆ ಹೇಳ್ತಾರೆ ಕೆಲ್ಸ ಸಿಕ್ಕಿದಾಗ ಅದು ಇನ್ನೂ ಖುಷಿ ಕೊಡುತ್ತೆ ಸೊ ಅದನ್ನ ನಾವು ಹೇಳ್ಕೊಳಕು ಆಗಲ್ಲ ಯಾಕಂದ್ರೆ ಫೀಸು ವಿದ್ಯಾರ್ಥಿಗಳು ಕಟ್ತಾರೆ ಅಥವಾ ಅವ್ರು ನಮ್ಗೆ ಏನೋ ಒಂದ್ ಬಿಸ್ನೆಸ್ ಕೊಡ್ಬೋದು ಅಥವಾ ನಮ್ ಅವರಿಂದ ಏನೋ ಬಿಸ್ನೆಸ್ ಆಗ್ಬೋದು ಬಟ್ ಅವ್ರ ನಮ್ಮ ಹತ್ರ ಇಟ್ಟಿರೋ ಬಾಂಧವ್ಯ ಅದು ಯಾವತ್ತೂ ನಾವು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಸೊ ನಾನ್ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ನನ್ನ ವಿದ್ಯಾರ್ಥಿಗಳಿಗೆ ಅಥವಾ ನನ್ನ ಹತ್ರ ಯಾರು ಬಂದು ಒಂದು ಕಲಿಬೇಕು ಅಂತ ಬರ್ತಾರೆ ಅಂತವ್ರಿಗೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂತವ್ರಿಗೆ ಏನೋ ಒಂದು ನಾವು ನನ್ ಅಂದ್ರೆ ಐಟಾಸ್ ಕಡೆಯಿಂದ ಏನ್ ಮಾಡ್ಬೋದು ನಾವು ಅದನ್ನ ನಾವು ಖಂಡಿತ ನಾವು ಮಾಡ್ತೀವಿ ಸೊ ಇದೆಲ್ಲ ಒಂದು ನಮ್ಮ ಅವಾರ್ಡ್ಗಳು ಟೂ ತೌಸಂಡ್ ಫಿಫ್ಟೀನ್ ಇಂದ ಕಂಟಿನ್ಯೂಸ್ ಆಗಿ ಅವಾರ್ಡ್ಸ್ ತಗೋತಾ ಇದ್ದೀವಿ ರೀಸೆಂಟ್ ಆಗಿ ನಾವು ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ವಿ ಅಲ್ಲೂ ಕೂಡ ಒಳ್ಳೆ ಎಜುಕೇಶನ್ ಮತ್ತೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಸಿಇಒ ಮತ್ತೆ ಗೊತ್ತಿರಬಹುದು ಸೌರವ್ ಗಂಗೂಲಿ ಇವ್ರು ನಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡದಿದ್ರು ನಮ್ಗೆ ಮೆಸೇಜ್ ಮಾಡಿದ್ದಾರೆ ಆಕ್ಚುಲಿ ಸೊ ಅದು ಕೂಡ ಒಂದು ತುಂಬಾ ಖುಷಿ ಕೊಡುವಂತ ಒಂದು ವಿಷಯ ನನ್ಗೆ ಇನ್ನೊಂದೇನಂದ್ರೆ ನಮ್ ಕನ್ನಡದವರು ಈ ತರ ಒಂದ್ ದೊಡ್ಡ ಮಟ್ಟಿಗೆ ಬೆಳಿಬೇಕು ಐಟಾಸ್ ಅಂತಾನೆ ಅಲ್ಲ ಯಾರೇ ಆಗಲಿ ಕನ್ನಡದಲ್ಲಿ ಏನೋ ಒಂದು ಮಾಡ್ಬೋದು ನಾವು ಬೆಳಿತೀವಿ ಅಂತಂದ್ರೆ ನನ್ಗೆ ಏನು ಅಂದ್ರೆ ಐಟಾಸ್ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಏನ್ ಸಹಾಯ ಬೇಕು ನಮ್ ಕಡೆಯಿಂದ ಆದ್ರೆ ನಾನು ಖಂಡಿತ ಅದನ್ನ ಮಾಡಿಕೊಡ್ತೇವೆ ಅದನ್ನ ಸೊ ಇಷ್ಟ ನಾನು ಇವತ್ತಿನ ಈ ಸೆಷನ್ನ ನಾನು ಮುಗಿಸ್ತೀನಿ ಇದು ಬಂದು ನಮ್ಮ ಈ ಏನು ಐಟಾಸ್ ಬಗ್ಗೆ ಒಂದು ಚಿಕ್ಕ ಒಂದು ಒಂದು ಸಮ್ಮರಿ ಅಂತ ಹೇಳ್ಬೋದು ಸೊ ಇದರಿಂದ ಈ ಒಂದು ವೆಬಿನಾರ್ ಖಂಡಿತ ಇದನ್ನ ನಿಮ್ಮಿಂದ ಇದು ದೊಡ್ಡ ಮಟ್ಟಿಗೆ ಆಗ್ಬೇಕು ಅಂತ ನನ್ನ ಒಂದು ಆಶಯ